ಸೊ ಹೋದ್ಸಲಿ ನಾವು ಪ್ರಥಮ ವಿಭಕ್ತಿ ಏಕವಚನದ್ದು ಮೂರು ಲಿಂಗಗಳಲ್ಲಿ ಪದಗಳನ್ನ ನೋಡಿದ್ವಿ. ಅದ್ರ ಜೊತೆ ನಾವು ಇದನ್ನ ಸರ್ವನಾಮ ಪದಗಳನ್ನ ಜೋಡಿಸಿ ಹೇಗೆ ಹೇಳೋದು ಅಂತ ಪ್ರಾಕ್ಟೀಸ್ ಮಾಡಿದ್ವಿ. ಈಗ ಏನ್ ಮಾಡೋಣ ಅಂದ್ರೆ ಪುಲ್ಲಿಂಗದ ಶಬ್ದ ಮಾತ್ರ ತಗೊಂಡು, ಅಕಾರ ಅಂತ ಪುಲ್ಲಿಂಗದ ಶಬ್ದ ಮಾತ್ರ ತಗೊಂಡು ಅದರಲ್ಲಿ ಏಕವಚನ, ದ್ವಿವಚನ, ಬಹುವಚನ ಮೂರು ನೋಡಿ ಆಮೇಲೆ ಅದನ್ನ ಬೇರೆ ಬೇರೆ ಪದಗಳಿಗೆ ಹೇಗೆ, ಬೇರೆ ಬೇರೆ ಶಬ್ದಗಳಿಗೆ ಹೇಗೆ ಪದಗಳನ್ನ ಮಾಡೋದು ಅನ್ನೋದನ್ನ ನಾವು ನೋಡೋಣ. ನಮಸ್ತೆ ಗುರುಗಳೇ. ನಮಸ್ತೆ. ಮೂರು ವಚನಗಳ ಮೊದಲನೇ ವಿಭಕ್ತಿಯ ವಿವರವನ್ನ ನಾವು ನೋಡ್ತಾ ಇದ್ದೇವೆ. ದೀಪ, ದೀಪೌ, ದೀಪಾಹ, ಬಾಲ, ಬಾಲೌ, ಬಾಲಾಹ, ಒಬ್ಬ ಬಾಲನು, ಇಬ್ಬರು ಬಾಲಕರು, ಮೂರು ಜನ ಅಥವಾ ಮೂರಕ್ಕಿಂತ ಹೆಚ್ಚು ಬಾಲಕರು ಅನ್ನೋದು ನಿಮಗೆ ಚಿತ್ರದಲ್ಲಿ ಕಾಣ್ತಾ ಇದೆ ನೋಡಿ. ಈಗ ಮೂರು ಅಂತ ಆಗುವಾಗ ಮೂರೇ ಆಗ್ಬೇಕು ಅಂತಿಲ್ಲ, ಅದು ಮಿನಿಮಮ್ ಮೂರು ಇರುತ್ತೆ ಅಂತ ಅನ್ನೋ ದೃಷ್ಟಿಯಿಂದ ಮೂರು ಹಾಕಿದ್ದು. ಬಹಳ ಜನ, ನೂರಾರು ಜನ ಇದ್ದಾಗಲೂ ಬಹುವಚನ ಅಂತ ಅನ್ನೋದನ್ನ ಪ್ರಯೋಗ ಮಾಡುವುದಿದೆ. ಅದೇ ಯಾರಿದ್ದಾರೆ, ಒಬ್ಬೊಬ್ಬರೇ ಒಬ್ಬರಾದ್ಮೇಲೆ ಒಬ್ರು ಹೇಳ್ತಾ ಬರಲಿ. ಅಚಲ ಅವರು ರಾಮ, ರಾಮೌ, ರಾಮಾಹ. ರಾಮಾಹ, ಅದನ್ನು ಚಾಲಕ ಶಬ್ದದ ಜೊತೆಗೆ ಹೇಳಿ. ಚಾಲಕ, ಚಾಲಕ, ಚಾಲಕಾಹ, ದ್ವಿವಚನ, ಚಾಲಕೌ, ಚಾಲಕೌ, ಕರೆಕ್ಟ್, ಚಾಲಕಾಹ. ಚಾಲಕಾಹ, ಕರೆಕ್ಟ್. ಯಾರಿದ್ದಾರೆ, ಅರ್ಚನಾ ಅವರು? ಅರ್ಚಕ, ಅರ್ಚಕೌ, ಅರ್ಚಕಾಹ. ಅರ್ಚಕ ಅಂದ್ರೆ ಪಂಡಿತ. ಪೂಜಿಸುವವರು, ಪೂಜೆ ಮಾಡುವವರು. ಅರ್ಚಕ ಅಂದ್ರೆ ಪ್ರಧಾನವಾಗಿ ಪೂಜಕರು. ಗಾಯಕ ಯಾರಿದ್ದಾರೆ ನೆಕ್ಸ್ಟ್? ನಮಸ್ತೆ ಗುರುಗಳೇ. ಹೇಳಿ, ಗಾಯಕ, ಗಾಯಕೌ, ಗಾಯಕಾಹ. ಏನರ್ಥ ಗಾಯಕ ಅಂದ್ರೆ? ಸಿಂಗರ್, ಸಿಂಗರ್, ಹಾಡ್ ಹೇಳೋರು. ಹಾಡುವವನು. ನೆಕ್ಸ್ಟ್, ಭಾರವಾಹ, ಭಾರವಾಹೌ, ಭಾರವಾಹ, ಆರವಾಹ, ಭಾರವಾಹ. ವಾಹ ಅಂದ್ರೆ ಹೊತ್ತುಕೊಂಡು ಹೋಗುವವನು. ಹೊತ್ತುಕೊಳ್ಳು, ಹಾರವನ್ನು ಹೊತ್ತುಕೊಂಡು ಹೋಗುವವನು ಹಾರವಾಹ. ನೆಕ್ಸ್ಟ್ ಯಾರು? ಭಿಕ್ಷುಕ, ಭಿಕ್ಷುಕ, ಭಿಕ್ಷುಕಾ, ಭಿಕ್ಷುಕಾ, ದ್ವಿವಚನ. ಭಿಕ್ಷುಕ, ಭಿಕ್ಷುಕೌ, ಭಿಕ್ಷುಕಾ. ಈ ಭಿಕ್ಷುಕ ಅನ್ನುವ ಶಬ್ದ ಎರಡು ವಸ್ತುತಃ ನಮ್ಮಲ್ಲಿ ಈ ದೇಶದ ಚಿಂತನೆಯಲ್ಲಿ ಭಿಕ್ಷುಕ ಅನ್ನುವ ಶಬ್ದ ಬಹಳ ರೇರ್ ಆಗಿ ಉಪಯೋಗ ಆಗ್ತಾ ಇತ್ತು. ವಸ್ತುತಃ ಅದು ಮೂಲದಲ್ಲಿ ಅವು ತುಂಬಾ ಒಳ್ಳೆಯ ಶಬ್ದ ಅದು. ಭಿಕ್ಷು ಅಂತ ಇರುದು, ಅದು ಭಿಕ್ಷು ಅಂತಂದ್ರೆ ಯಾರತ್ರೂ ಯಾವತ್ತಿಗೂ ಯಾವ ಕಾರಣಕ್ಕೂ ಏನನ್ನು ಬೇಡದೆ ಬದುಕುವವನು ಅಂತ. ಅಂದ್ರೆ ಅದೊಂದು ರೀತಿಯಲ್ಲಿ ಅಂದ್ರೆ ಏನಂತಾರೆ, ಜೋತುಕೊಳ್ಳದೆ ಬದುಕುವುದು ಅಂತ. ಬೇಡುವುದು ಅಂತಲ್ಲ, ಜೋತು ಬೀಳದೆ ಯಾರನ್ನು ಗೋಗರಿಯದೆ ಬದುಕುವವನು ಅಂತ. ಕೊಟ್ರೆ ತಗೊಂಡು ಹೋಗ್ತಾನೆ, ಹೊರತು ಬೆನ್ನ ಹಿಂದೆ ಬಿದ್ದು 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 ಕೇಳಲ್ಲ. ಹಿಂದೆ ಭಿಕ್ಷೆ ಅನ್ನೋದು ಒಂದು ಸಮಾಜಕ್ಕೆ ಗೌರವಯುತವಾದ ಕರ್ಮ ಆಗಿತ್ತು. ಯಾಕೆಂದ್ರೆ ಅವರು ದುಡಿಯುವುದಿಲ್ಲ, ಆದ್ರೆ
ಸಮಾಜಕ್ಕಾಗಿ ತಮ್ಮ ಬದುಕನ್ನೇ ಮುಡಿಪಾಗಿಡುತ್ತಾರೆ. ಅಂದ್ರೆ ಸಂಬಳ ತೆಗೆದುಕೊಳ್ಳುವ ಕೆಲಸದಲ್ಲಿ ಇರುವುದಿಲ್ಲ, ಕೆಲಸ ಮಾಡ್ತಾರೆ. ಬಹಳ ಜನ ಈ ಬೇಡುವುದು ಅಂತಂದ್ರೆ ಸೋಂಬೇರಿಗಳು, ಕೆಲಸ ಮಾಡಿದವರು ಅಂತ ಅನ್ಕೊಳ್ತಾರೆ. ಹಾಗಲ್ಲ, ಅವರು ಅಧ್ಯಯನ ಮಾಡ್ತಿರ್ತಾರೆ ಅಥವಾ ಅಧ್ಯಾಪನ ಮಾಡಿಸ್ತಿರ್ತಾರೆ ಅಥವಾ ಇನ್ನೇನೋ ತನ್ನ ಕರ್ತವ್ಯದ ವ್ಯವಸ್ಥೆಯನ್ನ ನಡ್ಕೊಳ್ತಾ ಇರ್ತಾರೆ. ಆದ್ರೆ ಯಾವತ್ತೂ ಕೂಡ ತನಗೆ ಅಂತ ಒಂದು ದುಡ್ಡನ್ನ ತೆಗೆದಿಟ್ಕೊಂಡು ಬದುಕೋರಲ್ಲ, ಏನ್ ದುಡಿದ್ರು ಅದು ಸಮಾಜದ್ದು ಅಂತ. ಅವರು ಹೊಟ್ಟೆ ಪಾಡಿಗೆ ಬೇಕಾದಷ್ಟು ಸಮಾಜಗಳು ತಗೊಂಡು ಬದುಕ್ತಾ ಇರ್ತಾರೆ. ಅವರು ಭಿಕ್ಷುಗಳು. ನಾವು ಹಳೆಯ ಅನೇಕ ಸನ್ಯಾಸದ ಬದುಕಿನ ಚಿತ್ರಣಗಳನ್ನೆಲ್ಲ ಕಾಣುವಾಗ ಅಲ್ಲಿ ಮಧುಸೂದನ ಭಿಕ್ಷು ಅಂತ ಒಬ್ರು ಭಿಕ್ಷುಗಳ ಬಗ್ಗೆ ಹೆಸರು ಬರುತ್ತೆ. ಬಿಲ್ವಮಂಗಲ ಭಿಕ್ಷು, ಇನ್ನು ಇನ್ನು ನೂರಾರು ತರದ ಹೆಸರುಗಳು ಬರ್ತವೆ. ಅಲ್ಲಿ ಭಿಕ್ಷು ಅಂದ್ರೆ ಜ್ಞಾನಿಗಳು ಅಂತ ಅರ್ಥ, ಗೌರವಯುತವಾಗಿ ಸಮಾಜದಲ್ಲಿ ಬದುಕಿದವರು ಅಂತ ಅರ್ಥ. ಆದ್ರೆ ಅದಕ್ಕೆ ಅದಲ್ಲ ಅಂತ ತಿಳಿಸ್ಲಿಕ್ಕೆ ಭಿಕ್ಷುಕ ಅಂತ ಶಬ್ದ ಇದೆ. ಕ ಅನ್ನೋ ಶಬ್ದ ಬಂದಾಗ ಅವರ ಯಾವುದೋ ಒಂದು ಚರ್ಯೆಯನ್ನು ಅನುಸರಿಸ್ತಾ ಇದ್ದಾರೆ ಹೊರತು ಅವರಿಗೆ ಸ್ವತಂತ್ರವಾದ ಜೀವನ ಇಲ್ವೇ ಇಲ್ವ, ಇನ್ನೊಬ್ಬರನ್ನ ಕಾಡಿ ಬೇಡಿನೇ ಬದುಕುವಂಥದ್ದು ಅಂತದ್ದನ್ನ ಭಿಕ್ಷುಕ ಅನ್ನೋ ಶಬ್ದ ಹೇಳುತ್ತೆ. ಅದನ್ನ ನಮ್ಗೆ ಈ ಭಿಕ್ಷುಕ ಶಬ್ದದ ಬಗ್ಗೆ ಸ್ವಲ್ಪ ಗೊತ್ತಿದ್ರೆ ಒಳ್ಳೇದು. ಭಿಕ್ಷು ಅನ್ನೋದು ಗೌರವಕ್ಕೆ ಕಾರಣವಾಗುವ ಶಬ್ದ. ಭಿಕ್ಷುಕ ಅಂತನ್ನುವಂಥದ್ದು ಈಗ ನಾವು ನೋಡ್ತೇವಲ್ಲ ಲೋಕದಲ್ಲಿ, ಅಂತಹ ಭಿಕ್ಷೆಯ ರೀತಿಯೇ ಜೀವನ ನಡೆಸುವವನು ಅಂತ. ಹಿಂದೆಯೂ ಭಿಕ್ಷೆಯ ಜೀವನ ಇತ್ತು, ಆದ್ರೆ ಅದು ಅವರು ಔದಾಸೀನದಿಂದ ಕೈಕಾಲು ಅನುಕೂಲ ಇದ್ದೂ ಕೂಡ ಬದುಕ್ತಾ ಇದ್ದಿದ್ದಲ್ಲ ಅನ್ನೋದು ನಮಗೆ ಅರ್ಥ ಆಗ್ಬೇಕು. ಸರಿ, ಇಲ್ಲಿಗ ಭಿಕ್ಷುಕ ಭಿಕ್ಷುಕೌ ಭಿಕ್ಷುಕ ಅಂತ ಶಬ್ದ ಆಯ್ತು. ಮುಂದೆ ಏನಿದೆ, ಯಾರು ಹೇಳಿಕೆ? ನೆಕ್ಸ್ಟ್ ಯಾರು? ಪತ್ರವಾಹ ಅಂತಿದೆ, ಪತ್ರವಾಹವು ಪತ್ರವಾಹ ಅಂದ್ರೆ ಪೋಸ್ಟ್ ಮ್ಯಾನ್ ಮೊದಲನೇ ಅಂತರ್ಥ. ಮೊದಲನೇದನ್ನ ಹೇಳುವಾಗ ಪತ್ರವಾಹ ಅನ್ನುವ ಶಬ್ದ ಹಕಾರ ಇದೆ, ಅದ್ರ ಜೊತೆ ಒಂದು ವಿಸರ್ಗ ಪತ್ರವಾಹ ಪತ್ರವಾಹೌ ಪತ್ರವಾಹ. ಸರಿ ಆಯ್ತು. ಏನರ್ಥ ಪತ್ರವಾಹವು ಅಂದ್ರೆ? ಇಬ್ಬರ ಪೋಸ್ಟ್ಮನ್ ಇಬ್ಬರು ಪತ್ರವನ್ನು ಮುಟ್ಟಿಸುವವರು. ಹಾ ಬಹುವಚನದಲ್ಲಿ ಹಾ ಬಹುವಚನ ಪತ್ರವಾಹ ಅಂದ್ರೆ ಇಬ್ಬರಕ್ಕಿಂತ ಜಾಸ್ತಿ, ಮೂರು ನಾಲ್ಕು ಎಷ್ಟು ಜನ ಆದ್ರೆ. ಎಷ್ಟಾದ್ರೂ ಆಗ್ತದೆ. ಸರಿ, ಪತ್ರಂ ವಹಂತಿ ಇತಿ ಪತ್ರವಾಹ, ಪತ್ರವನ್ನ ಕೊಂಡೊಯ್ಯುವವರು ಅಂತ ಅನ್ನುವ ಅರ್ಥದಲ್ಲಿ ಪತ್ರವಾಹ ಅಂತ ಬಂದಿದೆ. ಸರಿ, ಮುಂದೆ ಸರಿ. ಸೈನಿಕಃ ಸೈನಿಕೌ ಸೈನಿಕಾಃ. ಸೈನಿಕ ಏನಂತ? ಒಬ್ಬರು ಸೋಲ್ಜರ್ ಸೈನಿಕ, ಒಬ್ಬ ಯೋಧ. ಯೋಧ ಸೈನಿಕವು ಅಂದ್ರೆ ಇಬ್ಬರು ಯೋಧರು, ಸೈನಿಕ ಇಬ್ಬರಿಗಿಂತ ಜಾಸ್ತಿ ಯೋಧರು. ಯೋಧರು, ಯೋಧರು ಆಗಲಿಲ್ಲ, ಯೋಧರು. ಯೋಧ ಯೋಧರು ಅನ್ನೋದು ಸಂಸ್ಕೃತದಲ್ಲಿ ಯುದ್ಧ ಮಾಡುವವನು ಅಂತ. ಯೋಧ ಅನ್ನೋ ಶಬ್ದ ಇದೆ ಅಂದ್ರೆ ಅದು ಯೋಧ, ಯೋದ್ಧಾರು, ಯೋದ್ಧಾರ ಅಂತ ಪ್ರಕಾರಾಂತವಾದ ಶಬ್ದ ಹೊಂದಿದೆ. ಯೋಧ ಅಂದ್ರೆ ಯುದ್ಧ ಮಾಡಿದವನು. ಯೋಧ ಅನ್ನೋದು ಸೇನೆಯ, ಈಗ ಅವನು ಯುದ್ಧ ಮಾಡಬೇಕಾಗಿಲ್ಲ, ಯುದ್ಧ ಮಾಡಿದವನು ಅಂತ ಆಗಿರಬಹುದು. ಈಗಲೂ ಆಗಿರ್ತದೆ, ಯುದ್ಧದಲ್ಲಿ ತೊಡಗಿದ ಮಾಡ್ತಾನೆ. ಆದ್ರೆ ಅದು ಶಬ್ದದ ರೂಪ ಬೇರೆ. ಯೋಧ ಶಬ್ದ ಒಂದು, ಅದು ಋಕಾರಾಂತವಾದ ಶಬ್ದ. ಯೋಧ ಅನ್ನೋದು ಅಕಾರಾಂತವಾದ ಶಬ್ದ. ಸರಿ, ದಂತ ಯಾರು ನೆಕ್ಸ್ಟ್? ದಂತ ದಂತ
ದಂತೌ ದಂತಾಹ. ಇದು ಸಾಮಾನ್ಯವಾಗಿ ಬಹುವಚನದಲ್ಲೇ ಹೆಚ್ಚು ಬಳಕೆಗಿರುತ್ತೆ. ಹೌದು, ದಟ್ಸ್ ವಾಟ್. ಬಟ್ ದಂತಃ ವಿ ಕ್ಯಾನ್ ಸೇ ಒನ್ ಟೂತ್. ಎಸ್, ಬಿದ್ದು ಹೋದಾಗ ಒಂದು ಅಂತ ಹೇಳಲಿಕ್ಕೆ ಸಿಗುತ್ತೆ ಕೈಗೆ, ಹ್ಮ್, ಎಲ್ಲೋ ಒಂದು ಇನ್ನೊಂಚೂರು ಜೋರಾಗಿ ಏನೋ ಗಲಾಟೆ ಮಾಡಿಕೊಂಡ್ರೆ ಎರಡಲ್ಲಿ ಬಿದ್ದು ಹೋಗ್ಬೋದು, ಆವಾಗ ದಂತವು ಅಂತ ಹೇಳ್ಬೋದು. ಆದ್ರೆ ಸಾಮಾನ್ಯ ಬಾಯಲ್ಲೇ ನಾವು ಗುರುತಿಸಿ ಹೇಳುವಾಗ, ಈ ದಂತ ಚಿಕಿತ್ಸಾಲಯದಲ್ಲಿ ಎಲ್ಲ ಚಿತ್ರದಲ್ಲಿ ಇರುವಾಗ ಎಲ್ಲ ಹಲ್ಲಿರುವ ನಗುವಿನ ಚಿತ್ರವೇ ಹಾಕಿರ್ತಾರೆ. ಒಂದ್ ಹಲ್ ತೆಗೆದು ತೋರಿಸುದು ಈ ಕೆಲವೊಂದ್ ಸರ್ತಿ ಅವರ ಚಿಹ್ನೆ ಹಾಕುವಾಗ ಮಾತ್ರ ಇರುತ್ತೆ. ಸರಿ, ದಂತ ಒಂದು ಹಲ್ಲು, ದಂತವು ಟೂ ಎರಡು ಹಲ್ಲುಗಳು, ದಂತಾಹ ದಂತ ಮೋರ್ ದನ್ ಮಿನಿಮಮ್ ಮೋರ್ ಅಂದ್ರೆ ಜಾಸ್ತಿ ಅಂದ್ರೆ ಎಷ್ಟು ಇರುತ್ತೆ ದಂತ? 32. 32. 32 ದಂತಾಹ. ಇನ್ನೂ ಹೆಚ್ಚು ಇದ್ರೆ ಅದು ಪ್ರಾಣಿಗಳಲ್ಲಿ ಇರ್ಬೋದು, ಮನುಷ್ಯನಿಗೆ ಆಗುವಾಗ ಸುಮಾರು 32 ಹಲ್ಲುಗಳು ಅಂತ ಹೇಳ್ತೇವೆ. ಅದರಿಂದಾಗಿ ಬಹುವಚನ ಅನ್ನೋದು ಹೆಚ್ಚು ಬಳಕೆಯಲ್ಲಿರುವ ಶಬ್ದ. ಸರಿ, ನಂತರ ಯಾರಿದ್ದಾರೆ? ಬಿಡಾಲ ಸರಿ ಬಿಡಾಲೌ ಸರಿ, ಬಿಡಾಲಾಹ ಅರ್ಥ ಬೆಕ್. ಬಿಡಾಲ ಅಂದ್ರೆ ಒಂದು ಬೆಕ್ಕು, ಒಂದು ಬಿಡಾಲ ಬಿಡಾಲೌ ಎರಡು ಬೆಕ್ಕುಗಳು, ಬಿಡಾಲಾಹ ಅಂದ್ರೆ ಎರಡಕ್ಕಿಂತ ಹೆಚ್ಚು ಬೆಕ್ಕುಗಳು. ಈ ಬಿಡಾಲ ಅನ್ನುವ ಶಬ್ದ ಅದಕ್ಕೆ ಪರ್ಯಾಯವಾಗಿ ಮಾರ್ಜಾಲ ಅನ್ನುವ ಶಬ್ದನೂ ಇದೆ. ಮಾರ್ಜಾಲ, ಮಾರ್ಜಾಲೌ, ಜಾಲ, ಇದು ಬಿಲಾಳ ಅಂತಾನು ಶಬ್ದ ಆಗುತ್ತೆ. ಬಿಡಾಲ ಅನ್ನೋ ಶಬ್ದನೂ ಇದೆ. ಭೂತ್ವ ಬಿಲಾಳ ಸಮಿತವು ಬಿಲಾಳ ಅಂತಾನು ಬಳಸ್ತಾರೆ ಇದೇ ಶಬ್ದವನ್ನ. ಬೆಕ್ಕು, ಸರಿ. ನೆಕ್ಸ್ಟ್ ಸರ್ಪ 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 ಅಂದ್ರೆ ಒಂದು ಹಾವು. ಹಾವು ಕರೆಕ್ಟ್. ಸರ್ಪ ಹಾವು ಅಂದ್ರೆ ಎರಡು, ಸರ್ಪಾಹ ಅಂದ್ರೆ ಎರಡಕ್ಕಿಂತ ಜಾಸ್ತಿ. ಗುರು, ಸರ್ಪ ಅನ್ನುವ ಶಬ್ದ ಅರ್ಥತಃ ಹೇಗ್ ಬರುತ್ತೆ ಅಂದ್ರೆ ಸರ್ಪದಿ ಇತಿ ಸರ್ಪಾಹ. ಸರ್ಪತಿ ಅಂತಂದ್ರೆ ಹರಿದಾಡುವಂತವುಗಳು ಅಂತ ಅರ್ಥ. ಸರ್ಪ ಅಂದ್ರೆ ಹರಿದಾಡುವವುಗಳು, ನೆಲದಲ್ಲಿ ಎದೆಯನ್ನ ತೆಗೆದುಕೊಂಡು ಮುಂದಕ್ಕೆ ಮುಂದಕ್ಕೆ ಸಾಗುವಂತವುಗಳು ಏನಿದೆ. ಈಗ ಕಾಲಿಲ್ಲದೆ ಇದ್ದಾಗ ನಮ್ಗೆ ಕೈ ಕಾಲಿದೆ, ಅದರಿಂದಾಗಿ ನಮ್ಗೆ ಆ ಚಿಂತೆ ಇಲ್ಲ. ಆದ್ರೆ ಪ್ರಾಣಿಗಳಲ್ಲಿ ಕೈ ಕಾಲಿಲ್ಲದೆ ಇದ್ದವುಗಳು ಇರುವಾಗ ಅವುಗಳು ಮುಂದೆ ಸಾಗುವುದಕ್ಕೆ ತಮ್ಮ ದೇಹವನ್ನ ಜಿಗ್ಜಾಗ್ ಕ್ರಮದಲ್ಲಿ ಬೆಂಡ್ ಮಾಡಿ ಮುಂದಕ್ಕೆ ಸಾಗುತ್ತೆ. ಕಾಲ್ ಬಂದ ಮೇಲೆ ಆ ಜಿಗ್ಜಾಗ್ ಕ್ರಮ ಕಮ್ಮಿ ಆಗ್ತಾ ಬರುತ್ತೆ. ಈಗ ಹಲ್ಲಿಗಳಲ್ಲಿ ಅಷ್ಟು ಅಂದ್ರೆ ಅದನ್ನೆಲ್ಲ ಕಂಟಿಕೊಂಡೇ ಇರುತ್ತೆ, ಕಾಲು ಊರ್ಕೊಂಡಿರಲ್ಲ. ಇಡೀ ದೇಹವೇ ಅದರ ಗೋಡೆಗೆ ಅಥವಾ ಅದು ಎಲ್ಲಿ ನೆಲೆಸಿರುತ್ತೋ ಅಲ್ಲಿ ಅಂಟ್ಕೊಂಡಿರುತ್ತೆ. ಆಗ ಅದು ಕೂಡ ಸ್ವಲ್ಪ ತೆವಳ್ಬೇಕಾಗುತ್ತೆ. ಅದ್ರ ನಂತರ ಕಾಲು ಯಾವಾಗ ಊರಿ ಊರಿ ಎತ್ತರಕ್ಕೆ ನಡೆಯುವ ಸ್ಥಿತಿ ಬಂತು ಆವಾಗ ಆಗ ತೆವಳುವ ಸ್ಥಿತಿ ಹೋಯಿತು. ಸರ್ಪ ಅಂದ್ರೆ ತೆವಳುವಂಥವುಗಳು. ಈ ಸರ್ಪಕ್ಕೂ ನಾಗಕ್ಕೂ ವ್ಯತ್ಯಾಸ ಏನು ಅಂದ್ರೆ ನಾಗಗಳಿಗೆ ಹೆಡೆ ಇರುತ್ತೆ, ಸರ್ಪಗಳು ಹೆಡೆ ಇಲ್ಲದಂತ ಅವುಗಳು ಕೂಡ ಅಥವಾ ಉಳಿದ ಯಾವುದೇ ಸರೀಸೃಪಗಳು ಕೂಡ ಸರ್ಪಗಳಾಗ್ತವೆ. ಸರ್ಪಗಳ ಒಳಗೆ ನಾಗಗಳು ಸೇರ್ತವೆ, ಆದ್ರೆ ನಾಗದಲ್ಲಿ ಸರ್ಪಗಳು ಅದನ್ನ ಬಿಡಿಸಿ ಹೇಳಿಕ್ ಬರುದಿಲ್ಲ. ನಾಗ ಅಂತ ಅನ್ನೋದು ಒಂದು ಪರ್ಟಿಕ್ಯುಲರ್ ಗ್ರೂಪ್ ಇರುತ್ತೆ. ನಮ್ಗೆ ಎರಡೂ ಕಾಮನ್ ಆಗಿ ಬಳಸ್ತೇವೆ ಸರ್ಪ ಅಂದ್ರೆ. ಆದ್ರೆ ಸಂಸ್ಕೃತದಲ್ಲಿ ಸರ್ಪಾಣಾಮಸ್ಮಿ ವಾಸುಕಿ ಅಂತ ಗೀತೆಯಲ್ಲಿ ಹೇಳುದು, ಅನಂತಶ್ಚಾಸ್ಮಿ ನಾಗಾನ ಸರ್ಪಾಣಾಮಸ್ಮಿ ವಾಸುಕಿ. ಸರ್ಪಗಳಲ್ಲಿ ನಾನು ವಾಸುಕಿಯಲ್ಲಿದ್ದೇನೆ, ನಾಗಗಳಲ್ಲಿ ನಾನು ಶೇಷನಿದ್ದೇನೆ ಅಂತ ಹೇಳ್ತಾರೆ. ಅಂದ್ರೆ ಏನರ್ಥ, ಇದೆರಡನ್ನು ಬಳಸ್ತಾ ಇದ್ದಾರೆ ಅಂದ್ರೆ
ಒಂದು ಎಡೆ ಇರುವಂತವುಗಳು ನಾಗ, ಎಡೆ ಇಲ್ಲದೆ ಓಡಾಡುವಂಥವುಗಳು ಹರಿದಾಡುವಂಥವುಗಳು ಸರ್ಪ. ಸರಿ, ಸರ್ಪಾಹ ಬಹುವಚನ ಬಂದಿದೆ. ಮುಂದೆ ಒಂದು ಪ್ರಶ್ನೆ ಇತ್ತು ಆಚಾರ್ಯರೇ. ಹೇಳಿ. ಇದು ಸರ್ಪ, ಸರ್ಪವು ಬರೆಯುವಾಗ ಅದು ಹೇಗೆ ಕಾಣುತ್ತದೆ ಅಂತ, ಅಂದ್ರೆ ಸರ್ಪಕ್ಕೆ ಮೇಲೆ ಇದೆಯಲ್ವಾ ಕೊಂಬಿದೆ, ಸರ್ಪವು ಬರುವಾಗ ಇನ್ನು ಎರಡು ಕೊಂಬು ಬರುತ್ತೆ, ಹೌದು. ಈಗ ಅದು ರೂಪ ಹೇಗೆ ಕಾಣುತ್ತೆ ಅಂತ. ಅದೇ ಈಗ ಎರಡು ರೇಪ್ ಎರಡು ಕೊಂಬುಗಳು ಹಿಂದಕ್ಕೆ ಇರುತ್ತೆ, ಅಂದ್ರೆ ಎಡದಿಂದ ನಾವು ಬಲಕ್ಕೆ ಬರೆಯುವುದಾದ್ರಿಂದ ಬರೆಯುವಾಗ ಯಾವ ಕಡೆಯಿಂದ ಶುರು ಮಾಡ್ತೇವೋ ಬರೆಯುವುದಕ್ಕೆ ಆ ದಿಕ್ಕಿಗೆ ಇರುತ್ತೆ, ಇನ್ನು ಒಂದು ಕೊಂಬು ಮುಂಭಾಗಕ್ಕೆ ಇರುತ್ತೆ. ಮುಂಭಾಗ ಅಂತಂದ್ರೆ ನಾವು ಬರೆದು ಯಾವ ಡೈರೆಕ್ಷನ್ ಗೆ ಮುಂದೆ ಸಾಕ್ತೇವೋ ಆ ದಿಕ್ಕಿಗೆ ಕೊಂಬು ಕೊನೆಯಾಗುತ್ತೆ. ಅದರಿಂದ ಒಟ್ಟು ಮೂರು ಕೊಂಬು ಬರುತ್ತೆ ಅಲ್ಲಿ. ಹಿಂದಕ್ಕೆ ಸಾಗಿದ ಹಾಗೆ ಗಾಳಿಗೆ ಬಂದಾಗ ಹಿಂದಕ್ಕೆ ಕೂದಲು ಹಾರುವ ಹಾಗೆ ಇರುವಂತವುಗಳು ಎರಡು, ಗಾಳಿ ಇಲ್ಲದೆ ಇದ್ದಾಗ ಮುಂದಕ್ಕೆ ಜೋತು ಬೀಳುವ ಹಾಗೆ ಇರುವಂತದ್ದು ಒಂದು, ಅದು ರೇಪ. ರೇಪ ಅಂತಂದ್ರೆ ರ ಅನ್ನೋದನ್ನ ಉದ್ದೇಶಿಸಿ ಹೇಳುವ ಅಕ್ಷರವನ್ನ ನಂತರದ ಕೊಂಬು ಹೇಳುತ್ತೆ, ಅದನ್ನಾಗಿ ಸರ್ಪವು. ವೈಟ್ ಬೋರ್ಡ್ ಒಂಚೂರು ಯೂಸ್ ಮಾಡ್ಬೋದಾ? ನಾನು 2% ಅಲ್ಲಿ ಇಟ್ಕೊಂಡಿದ್ದೇನೆ. ಇದಕ್ಕೆ ರೇಪ ಅಂತಾರೆ. ಈ ನಾನು ಈಗ ಬರೆಯುವ ಕ್ರಮಕ್ಕೆ ರೇಪ ಅರ್ಕವತ್ತು ಅಂತ ಹೇಳ್ತೇವೆ. ಅರ್ಕವತ್ತು ಅಂತಂದ್ರೆ ಅರ್ ಅಂತ ಶಬ್ದ ಕೇಳುವಂತದ್ದು. ಸರ್ ಅಂತ ಹೇಳ್ತೇವಲ್ಲ, ಸರ್ಪವು. ಸರ್ಪ ಅನ್ನೋದು ಈಗ ಪಕ್ಕೆ ರೇಪ ಹೀಗೆ ಕೊಟ್ರೆ ಇದು ಸರ್ಪ. ಇದಕ್ಕೆ ಸರ್ಪವು ಆಗ್ಬೇಕು ಅಂತಂದಾಗ ನಾವು ಆ ಪವು ಅಂತ ಮದ್ದು ಬರ್ಕೊಂಡು ಅದರ ಮುಂಭಾಗಕ್ಕೆ ಒಂದು ಕೊಂಬು ಕೊಟ್ರೆ ಅದು ಸರ್ಪವು ಆಗುತ್ತೆ. ಅಂದ್ರೆ ಈ ಅಕ್ಷರ ಎಲ್ಲ ಕಡೆನೂ ಆಗಿದೆ. ರೇಪ ಇದ್ದಲ್ಲಿ ಮುಂಭಾಗಕ್ಕೆ ಸಲ್ಲಿಸುತ್ತೆ, ನಮ್ಮ ಬರವಣಿಗೆಯಲ್ಲಿ ಮೇಲ್ಭಾಗಕ್ಕೆ ಹೀಗೆ ಕೊಡುವಂತದ್ದು ಏನಿದೆ ಇದು ರೇಪ. ಹಿಂದೆ ಕೊಡುವಂತದ್ದು ಒಂದು ಎ ಇಲ್ಲ ಐ, ಇದು ನೇರ ಅಕ್ಷರಕ್ಕಿದ್ರೆ ಒಂದು ಗೆರೆ ಕೊಟ್ಟು ಎಕ್ಸ್ಟ್ರಾ ಒಂದು ಗೆರೆ ಕೊಟ್ಟು ಅದರಲ್ಲಿ ಒಂದು ಗೆರೆ ಹಾಕಿದ್ರೆ ಈಗ ಇದು ಗೆ ಆಯ್ತು, ಇದು ಗೋ ಆಯ್ತು, ಇದಕ್ಕೆ ಇನ್ನೊಂದು ಕೊಟ್ರೆ ಗೌ ಆಯ್ತು. ವರ್ಗ ಅಂತಿದೆ, ಇದು ವರ್ಗ. ವರ್ಗವು ಆಗ್ಬೇಕು ಅಂತಿದ್ರೆ ಇದು ವರ್ಗವು. ನಾನು ಕೊಂಬು ಕೊಡುವಾಗ ಚೂರು ತಾಗ್ತಾ ಇದೆ. ವರ್ ವರ್ಗವು ಅಂತ ರೂಪ, ಗೊತ್ತಾಯ್ತಲ್ವಾ? ಹೌದು ಆಚಾರ್ಯ, ಧನ್ಯವಾದಗಳು. ಸರ್ಪವು ಆಯ್ತು. ಮುಂದೆ ಸರ್ಪಾಹ ಖಗ ಖಗ ಹೇಳಿ. ಖಗೋ ಖಗಾಹ ಮೊದಲನೇದು ಖಗ ವಿಸರ್ಗ ಇದೆ, ಖಗ ಖಗವು ಖಗಾಹ. ಖಗ ಖಗ ಅಂದ್ರೆ ಏನು? ಬರ್ಡ್ ಬರ್ಡ್ ಹಕ್ಕಿ. ಈಗ
ಒಂದ್ ಹಕ್ಕಿಗೆ ಏನಂತೇವೆ? ಪಕ್ಷಿ, ಒಂದ್ ಪಕ್ಷಿ. ಖಗ. ಖಗ ಅನ್ನೋದು ಒಂದು ಪಕ್ಷಿ ಇದ್ರೆ. ಎರಡು ಪಕ್ಷಿಗಳಿದ್ರೆ ಖಗೋ. ಖಗವು ಔಕಾರ. ಖಗೋ ಅನ್ನೋದು ಮತ್ತೆ ಮುಂದೆ ನಿಮ್ಗೆ ಗೊತ್ತಾಗುತ್ತೆ, ಅದು ಖಗ ಅನ್ನೋದರದ್ದೇ ಸಂಧಿಯಾದಾಗ ಆಗುವ ರೂಪ. ಖಗೋ ಖಗೋ ಅನ್ನೋದು ಈಗ ಖಗ ವರ್ತತೆ ಅಂತಿದ್ರೆ ಸಂಧಿಯಾಗಿ ಖಗೋ ವರ್ತತೆ ಅಂತ ಆಗುತ್ತೆ. ವಿಸರ್ಗ ಹೋಗಿ ವಿಸರ್ಗಕ್ಕೆ ಊಕಾರ ಬರುತ್ತೆ, ಅದರಿಂದಾಗಿ ಖಗೋ ಅಂದ್ರೆ ಬೇರೆ ಅರ್ಥ ಬರುತ್ತೆ. ಖಗವು ಅಂದ್ರೆ ವಿಭಜನದ ರೂಪ. ಖಗವು ತುಂಬಾ ತುಂಬಾ ಹಕ್ಕಿಗಳಿದ್ದರೆ ಖಗಃ. ಖಗ ಅಂದ್ರೆ ಒಂದ್ ಪಕ್ಷಿ, ಖಗವು ಅಂದ್ರೆ ಎರಡ್ ಪಕ್ಷಿ, ಖಗ ಅಂದ್ರೆ ಎರಡಕ್ಕಿಂತ ಹೆಚ್ಚು. ಸಮೀಚೀನ, ಉತ್ತಮ. ಖಗ ಅನ್ನುವ ಶಬ್ದಕ್ಕರ್ಥ ಏನು ಅಂದ್ರೆ ಪಕ್ಷಿ. ಸರಿ, ಆ ಶಬ್ದದಿಂದ ಹೇಗೆ ಅರ್ಥ ಬಂತು, ಎಟಮಾಲಜಿ ಏನು, ಅದರ ನಿರ್ವಚನೆ ಏನು ಅಂತ ನೋಡಿದ್ರೆ, ಖಂ ಅಂದ್ರೆ ಆಕಾಶ, ಖಂ ಅಂದ್ರೆ ಆಕಾಶದಲ್ಲಿ ಗಚ್ಚತಿ. ಕೆ ಖಂ ಅನ್ನೋದಕ್ಕೆ ಅದರ ಸಪ್ತಮಿ ಅಂದ್ರೆ ಆಕಾಶದಲ್ಲಿ ಅಂತ ಹೇಳಬೇಕು ಅಂದ್ರೆ ಸಪ್ತಮಿ ಅದು. ಈಗ ಆಕಾಶವು ಅಂದ್ರೆ ಖಂ, ಆಕಾಶದಲ್ಲಿ ಅಂತ ಹೇಳಲಿಕ್ಕೆ ಕೆ. ಕೆ ಗಚ್ಚತಿ, ಆಕಾಶೇ ಗಚ್ಚತಿ. ಆ ಚೆ ಅನ್ನೋದಲ್ಲಿ ಖಂ ಉಳಿತು, ಖ ಉಳಿತು, ಗಚ್ಚತಿ ಅನ್ನುವಲ್ಲಿ ಗ ಉಳಿತು. ಹಾಗಾಗಿ ಕೆ ಗಚ್ಚತಿ ಇತಿ ಖಗ, ಆಕಾಶದಲ್ಲಿ ಓಡಾಡುತ್ತವೆ. ಇದು ಬಹುಶಃ ಸಂಸ್ಕೃತದಲ್ಲಿ ಮಾತ್ರ ನಿಮಗೆ ಸಿಗುವ, ಬೇರೆ ಭಾಷೆಯಲ್ಲಿ ಸಿಕ್ಕರೂ ಬಹಳ ಅಪರೂಪಕ್ಕೆ ಸಿಗುವ ವಿವರ ಇದು. ಅಂದ್ರೆ ಪದದ ಗುಣಧರ್ಮ ಏನು ಅಂತ ತಿಳ್ಕೊಳ್ಳಿಕ್ಕೆ ಆಗುವಂಥದ್ದು ಈ ಲ್ಯಾಂಗ್ವೇಜ್ ಅಲ್ಲಿ ಇದ್ದಷ್ಟು ಬೇರೆ ಯಾವ ಭಾಷೆಯಲ್ಲೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದಾಗಿ ಖಂ ಅಂದ್ರೆ ಆಕಾಶ ಯಾಕೆ ಅಂತ ಮತ್ತೆ ನಮಗೆ ಡೌಟ್ ಬರಬಹುದು. ಖಂ ಅಂತಂದ್ರೆ ಆಕಾಶ ಅಂತಂದ್ರೆ ಎಷ್ಟು ನೀವು ಮುಂದಕ್ಕೆ ಹೋದ್ರು, ಅಗೀಲಿಕ್ಕೆ ಹೋದ್ರು ಮತ್ತಷ್ಟು ಜಾಗ ಸಿಗುವಂತದ್ದು ಯಾವುದು. ಈಗ ಉಳಿದ ಬೇರೆ ಯಾವುದೇ ಭೂತಗಳು ಅದಕ್ಕೊಂದು ಎಂಡ್ ಇರುತ್ತೆ, ಆದ್ರೆ ಖಂ ಎಷ್ಟು ಖಂ ಅನ್ನೋ ಶಬ್ದ ಅಗೆಯುವುದು ಅನ್ನುವ ಅರ್ಥದಲ್ಲಿ ಇದೆ. ಖನತಿ, ಎಷ್ಟು ಅಗದ್ರು ಮತ್ತಷ್ಟು ಮತ್ತಷ್ಟು ಮುಂದಕ್ಕೆ ಹೋಗ್ಲಿಕ್ಕೆ, ಎಂಡ್ಲೆಸ್ ಅಂತ ಅರ್ಥ, ಯಾವತ್ತಿಗೂ ಕೊನೆ ಇಲ್ಲದ್ದು ಅಂತ. ಅದು ಆಕಾಶ, ಅದರಿಂದಾಗಿ ಆಕಾಶಕ್ಕೆ ಖಂ ಅಂತ ಹೆಸರು. ಅಂತಹ ಖಂ ಆಕಾಶದಲ್ಲಿ ಗಚ್ಚತಿ, ಓಡಾಡುತ್ತವೆ. ಪ್ರಧಾನವಾಗಿ ಆಕಾಶವನ್ನೇ ಮಾರ್ಗವನ್ನಾಗಿ ಇಟ್ಟುಕೊಳ್ಳುವಂತವುಗಳು ಹಕ್ಕಿಗಳು. ಅವುಗಳಿಗೆ ನಮ್ಮ ಹತ್ರ ಇರುವ ಹಾಗೆ GPS ಇಲ್ಲ, ಆದ್ರೆ ಆಕಾಶದಲ್ಲಿ ಹೋಗುವಾಗ ಎಂದು ದಾರಿ ತಪ್ಪಿ ಬೇರೆಯವ್ರ ಮನೆಗೆ ಹೋಗಲ್ಲ, ಅಷ್ಟು ಸ್ಪಷ್ಟವಾಗಿ ಗೊತ್ತಾಗುತ್ತೆ, ಡಿಕ್ಕಿ ಹೊಡೆಯಲ್ಲ. ಇದು ಖಗ ಅನ್ನುವ ಶಬ್ದದ ಹಿಂದೆ ಇರುವ ಸ್ವಾರಸ್ಯ. ಸರಿ, ಮುಂದೆ ಗುರುಗಳ ಒಂದು ಪ್ರಶ್ನೆ ಇತ್ತು. ಹೇಳಿ. ಹಕ್ಕಿ ಮತ್ತೆ ಪಕ್ಷಿಯಲ್ಲಿ ವ್ಯತ್ಯಾಸ ಏನು, ಯಾವುದಕ್ಕೆ ಯಾವ್ದನ್ನ ನಾವು ಬಳಸ್ಬೇಕು ಅನ್ನೋದು ಒಂದು ವಿವರಣೆ. ಎರಡೂ ಒಂದೇ, ಒಂದು ತತ್ಸಮ, ಒಂದು ತದ್ಭವ. ಸಂಸ್ಕೃತದ ಓಕೆ. ಶಬ್ದ ಪಕ್ಷಿ, ಕನ್ನಡದಲ್ಲಿ ನಾವು ಪಕ್ಷಿ ಅಂತ ಹೇಳ್ತೇವೆ, ನಾವು ಸಂಸ್ಕೃತವನ್ನ ಕನ್ನಡಕ್ಕೆ ಅತ್ಯಂತ ಈಸಿಯಾಗಿ ಉಪಯೋಗಿಸ್ಕೊಳ್ತೇವೆ, ಅದರಿಂದಾಗಿ ಪಕ್ಷಿ. ಅದು ಸಂಸ್ಕೃತದ ಭಾಷೆಯಲ್ಲಿ ಬಳಕೆಯ ಶಬ್ದ ಆಗುವಾಗ ಪಕ್ಷಿ ಅಂತ ಆಗುತ್ತೆ. ಏನರ್ಥ ಪಕ್ಷಿ? ಹಕ್ಕಿ ಅಂತ ಗೊತ್ತಾಗ್ತದೆ, ಆದ್ರೆ ಶಬ್ದದ ಅಂದ್ರೆ ಪಕ್ಷ ಅಂದ್ರೆ ರೆಕ್ಕೆ, ರೆಕ್ಕೆ ಉಳ್ಳದ್ದು ಅಥವಾ ಒಂದು ಎರಡು ಪಕ್ಷ ಇರುತ್ತೆ ಅಂದ್ರೆ ಪಕ್ಷವು ಅಸುವಾಗ ಪಕ್ಷಿ ಅನ್ನೋದು ವನ ಅನ್ನೋದು ಆದ ಹಾಗೆ ಪಕ್ಷಿ ಅನ್ನೋದು ಆಗುತ್ತೆ. ಸರಿ ಸರಿ, ಮುಂದೆ.
ಬಾಣ ಬಾಣೌ ಬಾಣಾ. ಬಾಣ ಅಂದ್ರೆ ಒಂದು ಆರೋ, ಒಂದು ಬಾಣ. ಬಾಣವು ಅಂದ್ರೆ ಎರಡು ಬಾಣಗಳು. ಎರಡು ಬಾಣಗಳು. ಬಾಣ ಅಂದ್ರೆ ಎರಡಕ್ಕಿಂತ ಹೆಚ್ಚು ಬಾಣಗಳು. ಎರಡಕ್ಕಿಂತ ಹೆಚ್ಚು ಬಾಣಗಳು. ಬಯಸಿದಲ್ಲಿಗೆ ಹೋಗುವಂತವುಗಳು. ಗುರಿ ಇಟ್ಟು ಒಬ್ಬ ಆ ಹಣ್ಣು ಬೀಳಬೇಕು ಅಂತ ಬಯಸಿ ಹೊಡೆದ್ರೆ ತಾನು ಬಿಟ್ಟ ಕಡೆಗೆ, ಬಯಸಿದೆಡೆಗೆ ಅನ್ಯತೆ ಹೋಗಿ ಅದನ್ನ ಮುಟ್ಟತ್ತೆ ಅಥವಾ ಅದನ್ನ ಬೀಳಿಸತ್ತೆ, ಮತ್ತು ಅಲ್ಲಿಗೆ ಹೋಗಿ ಆ ಕೆಲಸವನ್ನು ಮಾಡುತ್ತೆ. ಅನ್ನಕ್ಕೆ ಬಾಣ. ಬಾ ಅಂದ್ರೆ ಬಕಾಮನೆ. ಬಯಸಿದಲ್ಲಿಗೆ ಬೇಕಾದನ್ನ ಮುಟ್ಟುವಂತವುಗಳು. ಬೇಕಾದನ್ನು ಹೋಗಿ ಅದು ವೇಗವಾಗಿ ಬಿಡುತ್ತೆ. ಬಾಣ ಕೇವಲ ಯುದ್ಧದಲ್ಲಿ ಮಾತ್ರ ಬಳಕೆ ಆಗ್ತಾ ಇದ್ದಿದ್ದಲ್ಲ. ನಮ್ಗೆ ಇವತ್ತು ಬಾಣ ಅಂದ ತಕ್ಷಣ ಯುದ್ಧ ಒಂದೇ ನೆನಪಾಗುದು. ಬಾಣ ಅನ್ನೋದು ನಮಸ್ಕಾರ ಮಾಡ್ಲಿಕ್ಕೂ ಆಗುತ್ತೆ, ನಿಮ್ಗೆ ಆಶ್ಚರ್ಯ ಆಗಬಹುದು. ಯುದ್ಧವನ್ನ ಪ್ರವೇಶಿಸಿದ ತಕ್ಷಣ ಪರೀಕ್ಷೆಗೋಸ್ಕರ ಒಂದು ಯುದ್ಧ ವೇದಿಕೆಯನ್ನು ನಿರ್ಮಾಣ ಮಾಡಿರ್ತಾರೆ. ಅದರಲ್ಲಿ ಎಷ್ಟೋ ದೂರದಲ್ಲಿ ವೇದಿಕೆ ಹಾಕಿರ್ತಾರೆ. ಇಲ್ಲಿಂದ ಅಲ್ಲಿಗೆ ತಿರ್ಸ್ಲಿಕ್ಕೆ ಆಗಲ್ಲ, ಅಥವಾ ಆಕ್ಷನ್ ಮಾಡಿದ್ರು ಏನು ಕಾಣಿಸಲ್ಲ ಸರಿ. ಅಂತ ಕಡೆಯಿಂದ ಅರ್ಜುನ ಬಾಣದ ಸಹಾಯದಿಂದ ಅವರ ಪಾದದ ಬುಡಕ್ಕೆ ನಮಸ್ಕಾರಕ್ಕೆ ಬೇಕಾದ ಹಾಗೆ ಸರಿ, ಅವ್ರು ಎಲ್ಲಿ ಕೂತಿದ್ರು ಆ ಹೆಬ್ಬೆರಳನ್ನ ತುದಿಗೆ ಬಂದು ಒಂದು ಬಾಣ ನಾಟತ್ತೆ. ನಾಟಿ ಅದರಲ್ಲಿ ಅರ್ಜುನನ ಸೈನ್ ಇರುವ ಅಥವಾ ಅರ್ಜುನನ ಗುರುತಿಗೆ ಬರುವ ಪುಕ್ಕಗಳು ಅಥವಾ ಅದರ ಏನೋ ಒಂದು ಸ್ಪೆಷಲ್, ಇದು ಅರ್ಜುನನದ್ದು ಅಂತ ಸೈನ್ ಇರುತ್ತೆ, ಒಂದು ವಿಶಿಷ್ಟವಾದ ಗುರುತಿರುತ್ತೆ, ಅದನ್ನ ಹಾಕಿ ನಮಸ್ಕಾರ ಮಾಡ್ತಾನೆ. ಹಾಗೇನೆ ಅವನು ವಿರಾಟದ ನಗರದ ಗೋಗ್ರಹಣ ಪರ್ವದ ಕಾಲದಲ್ಲಿ ಯುದ್ಧ ಮಾಡುವಾಗಲೂ ಅವರ ಧ್ವಜಕ್ಕೆ ಅಂದ್ರೆ ಧ್ವಜ ಸ್ತಂಭಕ್ಕೆ ಗುರಿ ಇಟ್ಟು ಬಾಣ ಹೊಡಿತಾನೆ. ಬಾಣ ಹೊಡೆದಾಗ ಆ ಬಂದ್ ನೆಟ್ಟ ಆಗ ಗೊತ್ತಾಗುತ್ತೆ, ಓ ಇದು ಅರ್ಜುನ ಅಂತ ಭೀಷ್ಮನಿಗೆ, ದ್ರೋಣನಿಗೆ, ಕೃಪಾಚಾರ್ಯರಿಗೆ ಎಲ್ರಿಗೂ ಬಾಣ ಹೊಡೆದ ಮೇಲೆ ಇವನು ಅರ್ಜುನ ಅನ್ನೋದು ಸ್ಪಷ್ಟ ಆಗುತ್ತೆ, ನಿಶ್ಚಯ ಆಗುತ್ತೆ. ಹಾಗೆ ಬಾಣ ಅನ್ನೋದು ಅನೇಕ ತರದ ಅವರವರ ಕೌಶಲವನ್ನ ಪ್ರಯೋಗ ಹಿಡಿದು ಹಣ್ಣುಗಳನ್ನ ಕೀಳುವುದಾಗಿರ್ಬೋದು, ಬಿಡ್ತಾನೆ ಅದು ಅಲ್ಲಿ ನೆಟ್ಕೊಳ್ಳುತ್ತೆ, ಅಲ್ಲಿಗೆ ಹೋಗಿ ಅದನ್ನ ನೆಡುವುದು ಯಾವ ಉದ್ದೇಶದಿಂದ ಕೇಳಿಸ್ತೀವೋ ಅದನ್ನ ಅಲ್ಲಿ ನೆಡುವುದು. ಸರಿ, ಆಮೇಲೆ ನರ್ತಕೌ ನರ್ತಕ. ಹೇಳಿ. ಬಿಡಾಲ ಬಿಡಾಲೌ ಬಿಡಾಲ. ಶರವ ಶರವಾ ಶರವಾಹ. ಶರವಾಹ ಪೂರ್ತಿ ಶಬ್ದ ಬಿಡಿಸಿ ಹೇಳಿದೆ, ಮತ್ತೆ ಮುಂದೆ ಕನ್ಫ್ಯೂಸ್ ಅದು ಯಾವ ರೂಪದಲ್ಲಿ. ಶರಾವ ಅಂದ್ರೆ ಸಪ್ಪೆ ಅಥವಾ ಬಟ್ಟಲು, ಬಟ್ಟಲುಗಳು ಶರವಾಹ. ಸರಿ, ಮುಂದೆ ಚಷಕೌ ಚಷಕ ಚಷಕೌ ಚಷಕಾಹ. ಏನ್ ಚಷಕ ಅಂದ್ರೆ ಗ್ಲಾಸ್, ಟಂಬ್ಲರ್, ಲೋಟ. ಲೋಟ. ಸರಿ, ನೆಕ್ಸ್ಟ್. ಬಾಲಕ ಬಾಲಕೌ ಬಾಲಕಾಹ. ಬಾಲಕ ಬಾಲಕ ಅಂದ್ರೆ ಅದು ಬಹುವಚನ, ಬಾಲಕ ಬಾಲಕೌ ಬಾಲಕ. ಸರಿ, ಬಾಲ ಅನ್ನುವ ಶಬ್ದಕ್ಕೆ ಮುಖ್ಯವಾಗಿ ಸ್ವಲ್ಪ ತಿಳುವಳಿಕೆ
ಹೊಂದಲಿಕ್ಕೆ ಅರ್ಹತೆ ಇರುವವನು ಅಂತಾನು ಒಂದು ಶಬ್ದ ಇದೆ. ಊಹಾ ಊಹ ಪಟೋರ್ ಬಾಲ, ಓದುವ ಆಸಕ್ತಿ ಇದ್ದು ಒಳ್ಳೆಯ ಗ್ರಹಣ ಶಕ್ತಿ ಇರುವವನನ್ನ ಬಾಲ ಅಂತ ಕರೀತಾರೆ. ಅದು ಇನ್ನೂ ಸ್ವಲ್ಪ ಬರಬೇಕಾದ ಸಮಯ ಇದ್ದು ಮುಲ್ಪನೆ ಬರಬೇಕಾದ ಬೌದ್ಧಿಕ ಪ್ರಜ್ಞೆ ಬರಬೇಕಾದ ಅವಶ್ಯಕತೆ ಇನ್ನೂ ಇದ್ದು ಹೇಳುವುದು ಅಂತಾದಾಗ ಅದನ್ನ ಬಾಲಕ ಅನ್ನೋ ಶಬ್ದ ಹೇಳುತ್ತೆ. ಇನ್ನು ಬೆಳೀಲಿಲ್ಲ ಪೂರ್ತಿ ಅಂತ. ಕಂಜಹ ಕಂಜೌ ಕಂಜಾಹ. ಏನ್ ಕಂಜಹ ಅಂದ್ರೆ? ಕುಂಟತನ. ನೀವು ಅಲ್ಪ ಪ್ರಾಣ ಹೇಳಿದ್ರೆ ಬೇರೆ ಅರ್ಥ ಆಗುತ್ತೆ, ಮಹಾಪ್ರಾಣ ಹೇಳಿದ್ರೆ ಬೇರೆ ಅರ್ಥ. ಕಂಜ ಈಗ ಕಂಜಲೋಚನ ನಿಬಾರು ಅಂತ ಕಂಜ ಅಂತ ಒಂದು ಶಬ್ದ ಇದೆ. ಅಲ್ಲಿ ಕಂಜ ಅಂತಂದ್ರೆ ಕಮಲ, ಕಮ್ ಅಂದ್ರೆ ನೀರು, ಅಲ್ಲಿ ಹುಟ್ಟುವಂತದ್ದು ಕಮಲ. ಅದರಿಂದಾಗಿ ಅದನ್ನ ನೀವು ಕಂಜ ಅಂತಂದ್ಬಿಟ್ರೆ ಅರ್ಥ ಬೇರೆ ಆಗ್ಬಿಡುತ್ತೆ. ಕಂಜ ಅಂದ್ರೆ ಬೇರೆ ಅರ್ಥ. ಕಂಜ ಅಂದ್ರೆ ಕುಂಟ, ಕಾಲಿಲ್ಲದವನು, ಕಾಲಿನ ದೋಷವನ್ನ ಹೊಂದಿದವನು. ಸರಿ, ಅದರ ಎರಡು ಮೂರು ರೂಪ ದ್ವಿವಚನ ಬಹುವಚನ. ಕಂಜಹ ಕಂಜಾಹು ಕಂಜವು ಕಂಜಾಹ. ಅಲ್ಪ ಪ್ರಾಣ ಬದಲಾಗ್ಲಿಲ್ಲ, ಮಹಾಪ್ರಾಣ. ಕಂಜಾಹು ಕಂಜಹ 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 ಕಂಜೌ ಕಂಜೌ ಕಂಜಾಹ ಕಂಜಾಹ. ಅದು ನಾವು ಇಲ್ಲಿ ಮಹಾಪ್ರಾಣಕ್ಕೆ ಒತ್ತು ಕೊಡ್ಲಿಕ್ಕೆ ಹೋಗುವಾಗ ಅಲ್ಲಿ ವಿಸರ್ಗ ಎಲ್ಲೋ ಚೂರು ಆಚೀಚೆ ಆಗುತ್ತೆ, ಪ್ರಾಕ್ಟೀಸ್ ಮಾಡಿದ್ರೆ ಗೊತ್ತಾಗ ತಪ್ಪಾಗಲ್ಲ. ಸರಿ ಇದೆ. ಅದು ಮಹಾಪ್ರಾಣ ಅಲ್ಪಕ್ ಮಾಡಕ್ ಮಾತ್ರ ನಾವು ಸಂಸ್ಕೃತ ಕಲಿಯೋರು ತುಂಬಾ ಗಮನ ಕೊಡ್ಬೇಕು. ಇಲ್ಲಾಂದ್ರೆ ನಾವೇ ನಮ್ಮ ಉಚ್ಚಾರಣೆಯಿಂದ ಎಷ್ಟೋ ಜನ ತಪ್ಪು ಮಾಹಿತಿ ಕೊಡುವ ಹಾಗಾಗತ್ತೆ, ಅಥವಾ ನಮ್ಗೆ ತಪ್ಪು ಅರ್ಥ ಆಗುವ ಸಾಧ್ಯತೆ ಇರುತ್ತೆ. ಸರಿ, ಖಂಜ ಖ ಮಹಾಪ್ರಾಣ ಖ. ಮುಂದೆ ವೃಕ್ಷ. ಏನರ್ಥ ವೃಕ್ಷವು ಅಂದ್ರೆ? ವೃಕ್ಷವು ಅಂದ್ರೆ ಎರಡು. ವೃಕ್ಷ ಅನ್ನುವ ಶಬ್ದ ವೃಷ್ಟಿನೋತೀತಿ ವೃಕ್ಷ ಅಂತ ಶಬ್ದ, ಕತ್ತರಿಸಿದ್ರೆ ಚಿಗುರು ಒಡೆಯುವಂಥದ್ದು. ಮನುಷ್ಯನಿಗೆ ವೃಕ್ಷ ಅಂತ ಕರೆಯಲ್ಲ, ಯಾಕೆಂದ್ರೆ ಅವನ ಬೆರಳು ಕತ್ತರಿಸಿದ್ರೆ ಚಿಗುರು ಬರಲ್ಲ, ಬಂದು ತಲೆ ಕೂದಲು ಒಂದು ಉಗುರು ಬರ್ಬೋದಷ್ಟೇ. ಆದ್ರೆ ಅದು ಬೆಳೆಯುವುದಲ್ಲ, ಅದು ದೇಹದಿಂದ ಮಲವಾಗಿ ಬಂದದ್ದು ಹೊರಗೆ ಹೋಗುವಂಥದ್ದು. ಅದರಿಂದಾಗಿ ಮನುಷ್ಯನನ್ನ ವೃಕ್ಷ ಅಂತ ಕರೆಯುವುದಿಲ್ಲ. ಮತ್ತೆ ವೃಕ್ಷ ಅಂತ ಕರೆಯುವುದು ಯಾವುದು ಕತ್ತರಿಸಿದ್ರೆ ಮತ್ತೆ ಚಿಗುರುಡಿಯುತ್ತೋ ಅದು ವೃಕ್ಷ. ಈ ನಿಜವಾಗಿ ನಾವು ಈ ತೆಂಗಿನ ಮರ ಇತ್ಯಾದಿಗಳನ್ನ ವೃಕ್ಷ ಜಾತಿಗೆ ಸೇರಿಸಲ್ಲ, ಅದು ಹೊಸತಾಗ ಹುಲ್ಲು. ಅದಕ್ಕೆ ಸಂಸ್ಕೃತದಲ್ಲಿ ಈ ತಾಳೆ ಮರ ಇತ್ಯಾದಿಗಳಿಗೆಲ್ಲ ಹೆಸರು ತೃಣರಾಜ ಅಂತ. ತೃಣ ಜಾತಿಗೆ ಸೇರಿದಂಥವುಗಳು, ಅದು ಕತ್ತರಿಸಿದ್ರೆ ಮತ್ತೆ ಚಿಗುರು ಬರಲ್ಲ, ಅದರಿಂದಾಗ ಅದನ್ನು ವೃಕ್ಷ ಅಂತ ಕರೆಯುವುದಿಲ್ಲ. ಆದರೆ ನಮ್ಮ ಬಳಕೆಯಲ್ಲಿ ಈಗ ವೃಕ್ಷ ಅಂದ್ರೆ ಮರ ಅನ್ನುವ ಅರ್ಥದಲ್ಲಿ ಕರೀತೇವೆ. ಆದರೆ ಆ ಶಬ್ದಾರ್ಥವನ್ನ ಶಾಸ್ತ್ರದಲ್ಲಿ ಗಮನಿಸಿದ ಹಾಗೆ ನೋಡಿದ್ರೆ ಅದಕ್ಕೆ ಆ ಹೆಸರನ್ನ ಕರೆಯಲ್ಲ. ಓಕೆ, ವೃಕ್ಷ ವೃಕ್ಷೌ ವೃಕ್ಷ. ಮುಂದೆ ಕುಕ್ಕುಟ ಕುಕ್ಕುಟೌ ಕುಕ್ಕುಟಾಹ. ಕುಕ್ಕುಟ ಕುಕ್ಕುಟೌ ಕುಕ್ಕುಟಾಹ. ಏನರ್ಥ ಕುಕ್ಕುಟ ಅಂದ್ರೆ? ಕೋಳಿ. ಎರಡು ಕೋಳಿಗಳು ಬಹುವಚನದಲ್ಲಿ,
ಮೂರು ಕೋಳಿ ಅಥವಾ ಮೂರಕ್ಕಿಂತ ಹೆಚ್ಚಿದ್ರೆ ಕುಕ್ಕುಟ ಅಂತ ಶಬ್ದ ಆಗುತ್ತೆ. ಸರಿ, ಇದು ಕುಕ್ಕುಟ ಅನ್ನೋದು ಸಾಮಾನ್ಯವಾಗಿ ಹಾರ್ಲಿಕ್ಕೆ ಬರದ, ರೆಕ್ಕೆಗಳಿದ್ದೂ ಹಾರ್ಲಿಕ್ಕೆ ಬರದ. ಹೊಸತಃ ಯಾಕೆ ಹಾರ್ಲಿಕ್ಕೆ ಆಗಲ್ಲ ಅಂದ್ರೆ, ರೆಕ್ಕೆಗೆ ಎಷ್ಟು ಶಕ್ತಿ ಬೇಕೋ ಅದಕ್ಕಿಂತ ಹೆಚ್ಚು ದೇಹದ ಭಾರ ಇರುತ್ತೆ, ಅದರಿಂದ ಅದು ಮಾಂಸಕ್ಕೆ ಹೆಚ್ಚು ಬಳಕೆ ಆಗುತ್ತೆ. ಬೇರೆ ಹಕ್ಕಿಗಳದ್ದೆಲ್ಲ ಹಾಗಲ್ಲ, ಹಾರುತ್ತೆ ಒಂದು 2 ಅಡಿ 1 ಅಡಿ ಎತ್ತರ ಹಾರುತ್ತೆ. ಆದರೆ ಬೇರೆ ಹಕ್ಕಿಗಳಂತೆ ಆಕಾಶದಲ್ಲಿ ಅನಾಯಾಸವಾಗಿ ಹಾರ್ಲಿಕ್ಕಾಗುವ ರೆಕ್ಕೆಗಳದಕ್ಕಿಲ್ಲ. ಸರಿ, ಮುಂದೆ. ಸರಿ, ಏಕವಚನ, ದ್ವಿವಚನ, ಬಹುವಚನ. ಸರ್ಪಗಳು ಬಹುವಚನ. ಕನ್ನಡದಲ್ಲಾಗುವಾಗ ಎರಡು ಸರ್ಪಗಳು ಅಂತ ಎರಡು ಶಬ್ದವನ್ನು ಬಳಸಬೇಕಾಗತ್ತೆ. ಸಂಸ್ಕೃತದಲ್ಲಿ ಇರುವ ವೈಶಿಷ್ಟ್ಯ ಅಥವಾ ವಿಶಿಷ್ಟವಾದ ಒಂದು ಗುಣಧರ್ಮ ಏನು ಅಂದ್ರೆ, ಎರಡು ಅಂತ ಹೇಳದೇ ಇದ್ರೂ ಅಲ್ಲಿ ಎರಡಿದೆ ಅಂತ ಗೊತ್ತಾಗುತ್ತೆ. ಸರ್ಪವು ಅನ್ನುವ ಶಬ್ದದಿಂದ ಇದು ಸಂಸ್ಕೃತದಲ್ಲಿ ಬಿಟ್ರೆ ಇನ್ಯಾವುದಾದ್ರೂ 2-3 ಭಾಷೆಯಲ್ಲಿ ಇರ್ಬೋದು. ಗೊತ್ತಿರೋದು ಒಂದು ಜರ್ಮನ್ ಲ್ಯಾಂಗ್ವೇಜ್ ಅಲ್ಲಂತೂ ಇದೆ, ಇನ್ನೊಂದು ಯಾವುದೋ ಭಾಷೆಯಲ್ಲಿ ಇದೆ ಅಂತ ಹೇಳ್ತಿದ್ರು. ಅದು ಸಂಸ್ಕೃತದ್ದೇ ಮೂಲ, ಸಂಸ್ಕೃತದ್ದೇ ಸಹಜವಾದ ಸಂಸ್ಕೃತಿಯ ಹಾಗೆ ಇರುವುದಾದ್ರಿಂದ ಜೋಡಿ ದೇವತೆಗಳು ತುಂಬಾ ಇರ್ತಾರೆ. ಆಮೇಲೆ ಸಂಬಂಧಗಳು ನಮ್ಮಲ್ಲಿ ದ್ವಿವಚನದಿಂದ ಕೂಡಿಕೊಂಡೇ ಇರುವಂಥದ್ದು, ಆದ್ರಿಂದ ಅದು ಒಂದ್ ಸರ್ತಿ ಸೇರಿತು ಅಂದ್ರೆ ಮತ್ತೆ ಬಿಡಿಸ್ಕೊಳ್ಳಿಕ್ಕಿಲ್ಲ ಆ ತರದ ಸಂಬಂಧಗಳು. ಅದನ್ನೆಲ್ಲ ಗುರುತಿಸುವ ಹಾಗೆ ದ್ವಿವಚನ ಅನ್ನೋದು ಬಂದಿದೆ. ಸರಿ, ಮುಂದೆ. ಬಾಲ, ಬಾಲೌ, ಬಾಲೌ, ಬಾಲಾ, ಬಾಲಾ. ಎಕ್ಸ್ಕ್ಯೂಸ್ ಮೀ, ದಿಸ್ ವಾಟ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಬಾಲಕಃ ಅಂಡ್ ಬಾಲಾ? ಎನಿ, ಐ ಹ್ಯಾವ್ ಲಾಸ್ಟ್ ದಟ್ ಎಕ್ಸ್ಪ್ಲನೇಷನ್, ಸಾರಿ. ಕರೆಕ್ಟ್. ಹಾ, ತೊಂದರೆ ಇಲ್ಲ, ಹೇಳ್ತೇನೆ. ಬಾಲ ಅನ್ನುವ ಶಬ್ದ ಅಂದ್ರೆ ನೀವು ಮಗು ಅನ್ನುವ ಅರ್ಥದಲ್ಲಿ ಒಂದು ಇಟ್ಕೊಂಡಿದ್ದನ್ನ ಅದನ್ನ ಬಳಸ್ತೇವೆ ನಾವು ಇವತ್ತು ಬಳಕೆಯಲ್ಲಿ ಹಾಗೆ ಉಪಯೋಗಿಸ್ತೇವೆ. ಆದ್ರೆ ಶಾಸ್ತ್ರೀಯವಾಗಿ ಬಾಲ ಅನ್ನುವ ಶಬ್ದ ಅಧ್ಯಯನ ಮಾಡಲಿಕ್ಕೆ ಗುಣ ಅಂದ್ರೆ ಗ್ರಹಣ ಮಾಡುವ ಸಾಮರ್ಥ್ಯ, ಯಾವುದಾದ್ರೂ ಒಂದು ಹೇಳಿದ ವಿಷಯವನ್ನ ಅಬ್ಸರ್ವ್ ಮಾಡಿ ತಿಳ್ಕೊಳ್ಳುವಷ್ಟು ಬೌದ್ಧಿಕವಾದ ಗಟ್ಟಿತನ ಇರುವವ, ಸ್ವಲ್ಪ ಹೇಳಿದ್ರೆ ಇನ್ನಷ್ಟನ್ನ ಊಹಿಸ್ಲಿಕ್ಕೆ ಶಕ್ತಿ ಇರುವವ, ಊಹಾಪೋಹ ಪಟುರ್ಬಾಲ ಅಂತ ಅದರ ಒಂದು ವಿವರಣೆ ಕೊಡ್ತಾರೆ. ಇದು ಊಹೆ ಮಾಡಿದ್ರೆ ಹಾ ಹೀಗಿರ್ಬಹುದು, ಆಮೇಲೆ ಓ ಇದು ಹೀಗಿರ್ಲಿಕ್ಕಿಲ್ಲ ಅಂತ ಸ್ವಲ್ಪ ವಿಚಾರ ಮಾಡಿ ಗ್ರಹಣ ಮಾಡುವ ಶಕ್ತಿ ಇರುವವನನ್ನ ಬಾಲ ಅಂತ ಕರೀತಾರೆ. ಶಾಸ್ತ್ರಕ್ಕೆ ಯಾರು ಅಧಿಕಾರಿ ಹೇಳಿದ್ರೆ ಅವನು ಬಾಲ ಆಗಿರಬೇಕು ಅಂತ ಹೇಳ್ತಾರೆ. ಅಧ್ಯಯನ ಮಾಡುವುದಕ್ಕೆ ಸ್ವಲ್ಪ ತಲೆ ಖರ್ಚು ಮಾಡಿ ಇದು ಸರಿ ಇದು ತಪ್ಪು ಇದು ಯಾಕೆ ಹೀಗೆ ಇದು ಯಾಕೆ ಹಾಗೆ ಅಂತ ಹೇಳಿದ್ರೆ ಅದನ್ನ ಗ್ರಹಿಸಿ ತಾನೂ ಅಂಥದ್ದೇ ವಿಚಾರ ಶಕ್ತಿಯನ್ನು ಅವನು ಹೊಂದಿದ ಅಂದ್ರೆ ಅವನು ಬಾಲ. ಬಾಲಕ ಅಂದ್ರೆ ಇನ್ನು ಆ ಅಧಿಕ ಇನ್ನು ಶಕ್ತಿ ಅಥವಾ ಆ ಕೆಪಾಸಿಟಿ ಇನ್ನೂ ಹೆಚ್ಚು ಬಂದಿಲ್ಲ, ಆದ್ರೆ ಆ ಸ್ಥಿತಿಗೆ ಬರ್ಲಿಕ್ಕೆ ಪೂರ್ವ ಸ್ಟೇಜ್ ಅಲ್ಲಿ ಇದ್ದಾನೆ ಅನ್ನೋದನ್ನ ಬಾಲಕ ಅನ್ನೋ ಶಬ್ದ ಹೇಳುತ್ತೆ. ಥ್ಯಾಂಕ್ ಯು. ಇಲ್ಲಿ ನಿಮಗೆ ಅದರ ಜೊತೆಗೆ ಒಂದು ಶಬ್ದವನ್ನು ಬಳಸಿ, ಈಗ ನಾವು ಕನ್ನಡದಲ್ಲಿ ಆ ಮನುಷ್ಯ ಏನು ಉಪಯೋಗಿಲ್ಲ ಅಂತ ನಾವು ಹೇಳ್ತೀವಿ. ಈ ಗಿಡ ತುಂಬಾ ಚೆನ್ನಾಗಿದೆ, ಆ ಬೆಕ್ಕು ಎಷ್ಟು ದೊಡ್ಡದು ಅಂತ ನಾವು ಎಲ್ಲ ಕಡೆ ಆ ಈ ಎಲ್ಲ ಶಬ್ದ ಬಳಸ್ತೇವೆ. ನಮ್ಗೆ ಕನ್ನಡದಲ್ಲಿ ಸಮಸ್ಯೆನೇ ಇಲ್ಲ, ಆ ಈ ಅಂದ್ರೆ ಎಲ್ಲಾ ಕಡೆನೂ ಆ ಈ, ಆ ಮನುಷ್ಯನಲ್ಲಿ ಆ ಮನುಷ್ಯನಿಂದ ಏನು ಉಪಯೋಗಿಲ್ಲ, ಆ ಬೆಕ್ಕಿನ ಹತ್ರ ಹೋದ್ರೆ ಅದು ಕಚ್ಚೇ ಬಿಡುತ್ತೆ ಅಂತ ನಾವು ಏನು ವಿಭಕ್ತಿಯನ್ನ ಚೇಂಜ್ ಮಾಡಿದ್ರು ಆ ಆ ದೇವರ
ಆ ದೇವನಿಂದ, ಆ ದೇವರಲ್ಲಿ, ಆ ದೇವರಿಗೆ, ಆ ದೇವರಿಗೋಸ್ಕರ, ಆ ದೇವರನ್ನು ಎಲ್ಲಿ ಏನು ಹೇಳಿದ್ರು ಆ ಅನ್ನೋದು ಕಾಮನ್, ಅಲ್ಲಿ ವಿಭಕ್ತಿ ಗೊತ್ತಾಗುದಿಲ್ಲ. ಆದ್ರೆ ಸಂಸ್ಕೃತದಲ್ಲಿ ಆ ಅನ್ನುವ ಶಬ್ದವು ಕೂಡ ವಿಭಕ್ತಿ ವಚನ ಪೂರ್ವಕವಾಗಿ ಬಳಕೆಯಲ್ಲಿ, ಯಾವ ಹಿಂದಿನ ಶಬ್ದದ ವಿಭಕ್ತಿ ವಚನಗಳಿವೆಯೋ ಅದೇ ವಿಭಕ್ತಿ ವಚನ, ಅದೇ ಲಿಂಗ ಆ ಶಬ್ದಕ್ಕೂ ಇರುತ್ತೆ. ಈಗ ದೀಪ ಅಂತ ಶಬ್ದ ಇದ್ರೆ ನಮ್ಮ ಎದುರುಗಡೆ ಇದೆ, ಆಗ ಅಯಂ ದೀಪ, ಎರಡು ದೀಪ ಇದೆ, ಇಮೌ ದೀಪೌ, ಮೂರು ದೀಪಗಳಿವೆ. ಆ ದೀಪಗಳಲ್ಲಿ ಅಂತ ನಾವು ಕನ್ನಡದಲ್ಲಿ ಬಳಸುವಾಗ ಆ ಅನ್ನೋದ್ರಲ್ಲಿ ಬಹುವಚನ ಕಾಣಲ್ಲ. ಆದರೆ ಸಂಸ್ಕೃತದಲ್ಲಿ ಇಮೇ ದೀಪಾಹ, ಈ ದೀಪಗಳು, ಆ ಅಥವಾ ಈ ಯಾವುದೇ ಶಬ್ದ ಬಳಸುವಾಗ್ಲೂ ಕೂಡ ಅದಕ್ಕೆ ವಿಭಕ್ತಿ ಅನ್ನೋದು ಜೊತೆಗೆ ವಚನ ಅನ್ನೋದು ಸೇರ್ಕೊಂಡೇ ಉಚ್ಚಾರಣೆ ಆಗುತ್ತೆ. ಅದಾಗಿ ದೀಪಾಹ್. ಅದೇ ರೀತಿ ಅಯಂ ಏಷಃ ಬಾಲಃ, ಏಷ ಅನ್ನೋದು ಕೈಗೆ ಇನ್ನೂ ಹತ್ತಿರದಲ್ಲಿ ಸಿಗುವ ರೀತಿಯಲ್ಲಿದ್ದಾಗ, ಅಯಂ ಅಂದ್ರೆ ಕಣ್ಣ ಮುಂದೆ ಇರುವುದು, ತತ್ ಅಂದ್ರೆ ಕಣ್ಣಿಗೆ ಸ್ವಲ್ಪ ಕಾಣುವ ಹಾಗೆ ಇರಲೂಬಹುದು, ಕಾಣದಂತೆಯೂ ಇರಬಹುದು. ಅದರಿಂದ ಈ ಈ ಈ ವ್ಯತ್ಯಾಸಗಳನ್ನೆಲ್ಲ, ಆ ಈ ಅನ್ನೋದು ಇಷ್ಟು ವ್ಯತ್ಯಾಸ ಬಿಟ್ಟರೆ ಉಳಿದದ್ದನ್ನೆಲ್ಲ ಅಷ್ಟು ವಿವರವಾಗಿ ನಾವು ಶಬ್ದ ಬಳಕೆಯಲ್ಲಿ ಇವತ್ತಿನ ಭಾಷೆಯಲ್ಲಿ ಬಳಸುವುದು ಕಮ್ಮಿ. ಆದರೆ ಒಟ್ಟು ಅದರ ಅಭಿಪ್ರಾಯ ಏಷ ಅನ್ನೋದು ಕೈಗೆ ಸಿಗುವಷ್ಟು ಹತ್ತಿರದಲ್ಲಿದ್ದಾಗ ಏಷ, ಏಷ ಬಾಲ, ಏತೌ ಬಾಲೌ, ಏತೇ ಬಾಲಾಹ್. ಯಾರಾದರೂ ಒಬ್ರು ಓದ್ತೀರಾ? ಅಯಂ ದೀಪ. ಇದು ಈ ಲೈನ್ ಮುಗಿಸಿ ಮುಗಿಸೋಣ ಪಾಠ. ಅಯಂ ದೀಪ ಇಮೌ ದೀಪೌ ಇಮೇ ದೀಪಾ. ಏನರ್ಥ? ಈ ದೀಪ, ಇದು ದೀಪ, ಇದು ದೀಪ, ಇವೆಲ್ಲವೂ ದೀಪಗಳು. ಸರಿ. ಅದು ಈಗ ಮುಂದಿನ ವಿಭಕ್ತಿಗೆ ಹೋಗುವಾಗ ಈ ಅನ್ನೋದನ್ನು ಬಳಸ್ತೇವೆ. ಒಂದು ಫಸ್ಟ್ ಒನ್ ಇದ್ದಾಗ ಸಾಮಾನ್ಯವಾಗಿ ಇದು ಅದು ಅನ್ನೋದನ್ನು ಬಳಸ್ತೇವೆ. ಅದು ಚಂದ ಇದೆ. ಅದನ್ನು ಅದನ್ನ ಅಂದ್ರೆ ಬರೀ ಆ ಅನ್ನೋದರ ಉಪಯೋಗ ಶಬ್ದ ಇಲ್ಲದೆ ಇದ್ದಾಗ, ಅಂದ್ರೆ ಮುಂದೆ ಶಬ್ದ ಇಲ್ಲದೆ ಇದ್ದಾಗ ಅದನ್ನು ದೀಪವನ್ನು ಅಂತ ಹೇಳುದಿಲ್ಲ, ಆ ದೀಪವನ್ನು ಅಂತ ಹೇಳ್ತೇವೆ. ದೀಪ ಅಂತ ಒಂದ್ಸರ್ತಿ ಹೇಳಿ ಆದ್ಮೇಲೆ ನಾವು ನೆಕ್ಸ್ಟ್ ದೀಪವನ್ನೇ ನಾವು ಅದು ಅನ್ನುವ ಶಬ್ದದಿಂದ ಬಳಸುವಾಗ ಆಗ ವಿಭಕ್ತಿ ಹಾಕ್ತೇವೆ. ಗಮನಿಸಿ, ನಾನು ದೀಪ ಹಿಡ್ಕೊಂಡಿದ್ದೆ, ಅದನ್ನು ಹಿಡ್ಕೊಂಡಿದ್ದಾಗ ನಾನು ದೀಪವನ್ನು ಹಿಡ್ಕೊಂಡಿದ್ದೆ, ಅದನ್ನು ಹಿಡ್ಕೊಂಡಿದ್ದಾಗ ಅದು ಎಷ್ಟು ಬಿಸಿ ಆಯಿತು ಅಂದ್ರೆ ಅಂತ ನಾವು ಹೇಳುವಾಗ, ಅಥವಾ ಈಗ ನಾನು ಅಕಸ್ಮಾತ್ ಆ ವಾಕ್ಯದಲ್ಲಿ ಮುಂದೆ ನಾನು ದೀಪವನ್ನು ಹಿಡ್ಕೊಂಡಿದ್ದೆ, ಆ ದೀಪವನ್ನು ಹಿಡ್ಕೊಳ್ಳೋದು ತುಂಬಾ ಕಷ್ಟ, ನಾನು ದೀಪ ಶಬ್ದ ಹಾಕಿದ ತಕ್ಷಣ ಅದನ್ನು ಅನ್ನೋದು ಹೋಗಿ ಅದು ಆ ಆಯ್ತು. ಆದ್ರೆ ಅದನ್ನು ಅನ್ನೋ ಶಬ್ದ ಇದೆ. ಯಾವಾಗ ನಾನು ದೀಪ ಅನ್ನೋ ಶಬ್ದ ಬಳಸುದಿಲ್ವೋ ಅವಾಗ ಅದು ಸರ್ವನಾಮ ಶಬ್ದ ಅಂತ ನಾವೇನ್ ಹೇಳ್ತೀವೋ ಅದು ಕನ್ನಡದಲ್ಲೂ ಹಾಗೆ ಬಳಕೆ ಇದೆ. ಅದರಿಂದ ಆಗುವಷ್ಟು ಉಪಕಾರ ಬೇರೆ ಯಾವುದರಿಂದನೂ ಆಗುದಿಲ್ಲ ರೀ. ಅದರಿಂದ ಅಂತ ಹೇಳ್ತೇವೆ. ಅದಕ್ಕೋಸ್ಕರನೇ ನಾನು ಬರಲ್ಲ ಹೇಳಿದ್ದು. ಹಿಂದೆ ಕಾರಣ ಹೇಳಿರ್ತಾನೆ, ನನಗೆ ತುಂಬಾ ಕೆಲಸ ಇದೆ ಮತ್ತೆ ಮನೆಯಲ್ಲೂ ನೋಡ್ಕೊಳ್ಳಿಕ್ಕೆ ಯಾರಿಲ್ಲ, ಅದಕ್ಕೋಸ್ಕರ ಬರ್ಲಿಲ್ಲ ರೀ ಅಂತ ನಾವು ಅದಕ್ಕೋಸ್ಕರ ಅನ್ನೋದನ್ನು ಪ್ರತ್ಯೇಕವಾಗಿ ಹೇಳ್ತೇವೆ. ಆಮೇಲೆ ಒಂದು ಹಸು ಇದೆ, ಆ ಹಸು ಇರುವುದರಿಂದ ಅಂತ ನಾವು ಇರುವುದರಿಂದ ಅನ್ನೋದನ್ನ ಸೇರಿಸಿ ಹಸುವಿಗೆ ಹಾಕಿದಾಗ ಅದು ಅನ್ನೋ ಶಬ್ದ ಆ ಆಯ್ತು. ನಮ್ಮ ಮನೆಯಲ್ಲಿ ಹಸು ಇದೆ, ಅದಕ್ಕೆ ನೀರು ಕೊಡಬೇಕು, ಅದರಿಂದಾಗಿ ನಾನು ಮಧ್ಯಾಹ್ನ ಎಲ್ಲಿಗೂ ಹೊರಗೆ ಹೆಚ್ಚು ಹೋಗ್ಲಿಕ್ಕೆ ಆಗಲ್ಲ, ಅದಕ್ಕೆ ಅನ್ನೋ ಶಬ್ದ ನಾನು ಹಸು ತೆಗೆದಾಗ ಬಳಸ್ತೇನೆ. ನಮ್ಮನೆಯಲ್ಲಿ ತುಂಬಾ ಒಳ್ಳೆ ಬಾವಿ ಇದೆ,
ಅದರಲ್ಲಿ ಬೇಸಿಗೆ ಕಾಲದಲ್ಲೂ ಕೂಡ ನೀರು ಬತ್ತಲ್ಲ. ನಮ್ಮ ಮನೇಲಿ ಒಂದು ಬಾವಿ ಇದೆ, ಆ ಬಾವಿಯಲ್ಲಿ ಆದರೆ ಬಾವಿ ಶಬ್ದ ಹೇಳದೇ ಇದ್ದಾಗ ಅದರಲ್ಲಿ ನೀರು ತುಂಬ ರುಚಿಯಾಗಿದೆ. ಅದರಲ್ಲಿ ಮೀನಿದೆ, ಆಮೆ ಇದೆ ಅಂತೆಲ್ಲ ನಾವು ಹೇಳುವಾಗ ಅದರಲ್ಲಿ ಅಂತ ಶಬ್ದ ಬಳಸ್ತೇವೆ. ಹಾಗೆ ಈ ಸಂಸ್ಕೃತದಲ್ಲಿ ನೀವು ವಸ್ತುವನ್ನ ಬಳಸಿದ್ರೂ ಅದರ ವಿಭಕ್ತಿ ವಚನವನ್ನ ಲಿಂಗಗಳನ್ನ ಹಾಗೆ ಹಾಕಬೇಕು, ಬಳಸದೇ ಇದ್ರೂ ಲಿಂಗವಚನಗಳನ್ನ ಹಾಗೆ ಪ್ರತ್ಯೇಕವಾಗಿ ಬಳಸ್ಬೇಕು. ಈಗ ಬಾಲಃ ಅಸ್ತಿ ಸಹ ಬಾಲಃ ಅಂತ ನೀವು ಬಾಲ ಶಬ್ದ ಸೇರಿಸಿದ್ರೂ ಸಹ ಅನ್ನುವ ಪುಲ್ಲಿಂಗ ಹಾಕ್ಲೇಬೇಕು. ತಂ ಬಾಲಂ ದೃಷ್ಟ್ವ ಅಥವಾ ತಂ ದೃಷ್ಟ್ವ ಎರಡೂ ವಾಕ್ಯಗಳನ್ನು ಕೂಡ ಬಾಲ ಅನ್ನುವ ಶಬ್ದವನ್ನು ರಿಪೀಟ್ ಮಾಡಿದ್ರು ತಂ ಬಾಲಂ, ಬಾಲ ಶಬ್ದ ರಿಪೀಟ್ ಮಾಡದೆ ತಂ ಪಶ್ಯ ಅವನನ್ನು ನೋಡು ಅಂತ ಹೇಳುವಾಗಲೂ ತಮ್ ಅನ್ನೋ ದ್ವಿತೀಯ ವಿಭಕ್ತಿ ಪುಲ್ಲಿಂಗದ ಪ್ರಥಮ ಪುಲ್ಲಿಂಗದ ಏಕವಚನ ದ್ವಿತೀಯ ವಿಭಕ್ತಿ ಏಕವಚನ ಹಾಗೆ ಬಳಸ್ತೇವೆ. ಅದರಿಂದ ಏಷಃ ಅನ್ನುವ ಶಬ್ದ ಬಳಸಿದ್ರೆ ಏಷಃ ಬಾಲಃ, ಏತೌ ಬಾಲೌ, ಏತೇ ಬಾಲಾಹ್. ಸರಿ ಸಾಕು, ಇವತ್ತು ಇಷ್ಟನ್ನ ಚೆನ್ನಾಗಿ ಒಂದು 4-5 ಬಾರಿ ಆದ್ರೂ ಕೂಡ ಬರ್ದ ಅಭ್ಯಾಸ ಮಾಡಿ. ಬಹಳ ಜನ ಹೇಳ್ತಿದ್ದೀರಿ, ಆದ್ರೆ ಅದು ಉಚ್ಚಾರಣೆ ಮಾಡುವಾಗ ಔಕಾರಗಳು, ವಿಸರ್ಗಗಳು, ಮಹಾಪ್ರಾಣ, ಅಲ್ಪಪ್ರಾಣಗಳು, ಮುಂದೆ ನಿಮ್ಗೆ ಬೇರೆ ಏನಾದ್ರೂ ಓದ್ಬೇಕು ಅನ್ಸಿದ್ರೆ ಖಂಡಿತ ಓದಿ. ಯಾವ್ದಾದ್ರು ಒಂದು ಸಣ್ಣ ಕಥೆ ಅಥವಾ ಕೆಲವೊಮ್ಮೆ ಕೆಲವರು ಇಲ್ಲಿ ಚೆನ್ನಾಗಿರುವ ವಿಷಯಗಳನ್ನು ಶೇರ್ ಮಾಡ್ತಿರ್ತಾರೆ, ಅದನ್ನ ಸುಮ್ಮನೆ ಓದ್ತಾ ಹೋಗಿ. ಒಂದು 2-3 ಸರ್ತಿ, 4-5 ಸರ್ತಿ ಓದಿ. ಅದು ಬಿಟ್ಟು ನಾನು ಹೇಳಿದ ಹಾಗೆ ಸುಧರ್ಮ ಪತ್ರಿಕೆ ಮನೆಗೆ ತರಿಸ್ಲಿಕ್ಕಾದ್ರೆ ದಯವಿಟ್ಟು ತರಿಸಿ. ನಮ್ಮ ಬಹುಶಃ ಭಾರತದ ಅತ್ಯಂತ ಅಪರೂಪದ ದಿನಪತ್ರಿಕೆ, ಒಂದೇ ಒಂದು ದಿನಪತ್ರಿಕೆ ಇರುವುದು, ಅದು ಕರ್ನಾಟಕದಲ್ಲಿದೆ, ಅದು ಮೈಸೂರಿಂದ ಬರುತ್ತೆ. ಸುಧರ್ಮ ಅಂತ ಆ ಪತ್ರಿಕೆ ಹೆಸರು. ಆ ಪತ್ರಿಕೆಯನ್ನು ನೀವು ಹುಡುಕಿದ್ರೆ ಮೋಸ್ಟ್ಲಿ ಅದರ ಅಡ್ರೆಸ್ಸು ಸಿಗುತ್ತೆ ಮೈಸೂರಲ್ಲಿ. ಅದನ್ನು HV ನಾಗರಾಜ ರಾವ್ ಅನ್ನುವರು ಸಂಪಾದನೆ ಮಾಡಿ ಪ್ರತಿ ದಿವಸ ಪ್ರಕಟಿಸ್ತಾರೆ. ಅದನ್ನು ನಾವು ತರಿಸಿದ್ರೆ ಮೋಸ್ಟ್ಲಿ ದಿನ ಅಂದರೆ ಒಂದೇ ತರ ಬರ್ಲಿಕ್ಕಿಲ್ಲ, 2-3 ದಿವಸಕ್ಕೆ ಒಟ್ಟಿಗೆ 3 ಪೇಪರ್ ಬರುತ್ತೆ. ಆದರೆ ನಾವು ಪೇಪರಲ್ಲಿ ಇಂಗ್ಲೀಷಲ್ಲೋ ಕನ್ನಡದಲ್ಲೋ ಏನು ಓದ್ತೀವೋ ಅದು ಸಂಸ್ಕೃತದಲ್ಲಿ ಇರುವಾಗ ನಮಗೆ ವಿಷಯ ಗೊತ್ತಿರುತ್ತೆ. ಅದನ್ನಾಗಿ ಯಾವಾಗಲೂ ಭಾಷೆ ಕಲೀಲಿಕ್ಕಾಗುವ ಅತ್ಯಂತ ಒಳ್ಳೆಯ ಮಾರ್ಗ ಯಾವುದು ಅಂದ್ರೆ ಒಂದು ಕೇಳುವುದು ಎಷ್ಟು ಮುಖ್ಯವೋ, ಹಾಗೆ ನಮ್ಮ ಸುತ್ತ ನಡೀತಾ ಇರುವ ಘಟನೆಗಳ ಬಗ್ಗೆ ಇರುವ ವಾರ್ತೆಗಳನ್ನು ಓದೋದ್ರಿಂದ ನಮಗೆ ಭಾಷೆ ತುಂಬ ಸುಲಭವಾಗುತ್ತೆ. ನಾನು ಹಿಂದೆ ಒಂದು AIR ನ್ಯೂಸ್ ಅದರದ್ದೊಂದು ಆ್ಯಪಲ್ಲಿ ಬೆಳಗಿನ ಇಲ್ಲಿ ತನಕ ಎಷ್ಟು ಸಂಸ್ಕೃತದ ವಾರ್ತೆಗಳು ನಡೆದಿದ್ದಾವೋ ಅಷ್ಟರದ್ದು ರೆಕಾರ್ಡ್ ಸಿಗುತ್ತೆ. ಸುಮ್ಮನೆ ಒಂದು ದಿನಕ್ಕೆ ಒಂದು 2-3 ಕಿವಿಗೆ ಹಾಕೊಂಡು ಕೇಳ್ತಾ ಇದ್ರೆ ಆ ಒಂದು ವಾತಾವರಣ ಬರುತ್ತೆ. ಮನೆ ಪರಿಸರದಲ್ಲಿ ಶಬ್ದಗಳು ಕಿವಿಗೆ ಬಿದ್ದು 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 ಭಾಷೆ ಬರಬೇಕು, ಕಣ್ಣಿಗೆ ಬೀಳಬೇಕು, ಕಿವಿಗೆ ಬೀಳಬೇಕು. ಕಣ್ಣಿಗೆ ಬೀಳೋದು ಅಂತಂದ್ರೆ ಇಂಥ ವಾರ್ತೆಗಳನ್ನ ಓದುದು, ಕಿವಿಗೆ ಬೀಳೋದು ಅಂದ್ರೆ ಇಂಥ ವಾರ್ತೆಗಳನ್ನ ಕೇಳುದು. ಅದು ನಮ್ಮ ಪರಿಸರಕ್ಕೆ ಸಂಬಂಧಿಸಿದ ವಸ್ತುವಿನ ಬಗ್ಗೆ ಇದ್ರೆ ಬೇಗ ನಮಗೆ ಗ್ರಹಿಕೆಗೆ ಬರುತ್ತೆ. ಯಾಕೆಂದ್ರೆ ನಾವು ಶಾಸ್ತ್ರೀಯವಾದ ವಿಷಯಗಳನ್ನ ಸಂಸ್ಕೃತದಲ್ಲಿ ಹೇಳೋದು ಸ್ವಲ್ಪ ಸುಲಭ, ದೈನಂದಿನ ವಿಷಯಗಳನ್ನ ಮಾತಾಡೋದು ಸ್ವಲ್ಪ ಕಷ್ಟ. ಯಾಕಂದ್ರೆ ನಾವು ಆ ಪದಗಳು, ಆ ಹೂವು, ಆ ಹಣ್ಣು, ಆ ತರಕಾರಿ, ಆ ಪದಾರ್ಥ, ಆ ದಿನಸಿ ಪದಾರ್ಥಗಳು ಇದೆಲ್ಲ ನಮಗೆ ಹೆಚ್ಚು ಬಳಕೆಯಲ್ಲಿ ನಿರಂತರ ಬರ್ತಾ ಇರುತ್ತೆ. ನಾವು ಅಲ್ಲೆಲ್ಲ ಇಂಗ್ಲಿಷನ್ನು ಆರಾಮಾಗಿ ಬಳಸ್ತಾ ಇರ್ತೇವೆ, ಆದ್ರಿಂದ ನಮಗೆ ತಕ್ಷಣ ಅದಕ್ಕೆ ಸಂಸ್ಕೃತದ ಪದಗಳನ್ನ ಕನ್ನಡದಲ್ಲೇ ಬಳಸುದು ಮರ್ತು ಬಿಟ್ಟಿರ್ತೇವೆ. ಇನ್ನು ಸಂಸ್ಕೃತದಂತೂ ದುರದೋಪಾಸ್ತ ಆಗಿರುತ್ತೆ. ಅದರಿಂದ ವಾರ್ತೆಗಳನ್ನು ಓದಿದ್ರೆ ನಿತ್ಯ ಜೀವನದ ಆಗುಹೋಗುಗಳು, ರಾಜಕೀಯ ಇರಬಹುದು, ವಾತಾವರಣ ಇರಬಹುದು, ಪರಿಸರ ಇರಬಹುದು, ಅಥವಾ ಸಿನಿಮಾ ಇರ್ಬೋದು, ಅಥವಾ ಕ್ರಿಕೆಟ್ ಇರ್ಬೋದು, ಈ ಎಲ್ಲ ತರದ ವಿಷಯಗಳ ಬಗ್ಗೆನೂ ನಮಗೊಂಚೂರು ಹೆಚ್ಚು ಇಷ್ಟ ವಿಷಯ. ಆದ್ರಿಂದಾಗಿ ಶಬ್ದಗಳಿಗೆ ಬೇಗ ಗ್ರಹಿಕೆಗೂ ಬರುವುದಾದ್ರಿಂದ ನಮಗೆ ಅಧ್ಯಯನಕ್ಕೂ ಅನುಕೂಲಕರವಾಗುತ್ತೆ, ಶಾಸ್ತ್ರ ಅಧ್ಯಯನಕ್ಕೂ ಅನುಕೂಲ ಆಗುತ್ತೆ, ಸಂಭಾಷಣೆಗೂ ತುಂಬಾ ಅನುಕೂಲ ಸಿಗುತ್ತೆ. ಅದರಿಂದಾಗಿ ಸುಧರ್ಮ, AIR ನ್ಯೂಸ್, ಕಿವಿಗೊಂದು ಓದ್ಲಿಕ್ಕೊಂದು ಅಭ್ಯಾಸ ಮಾಡಿದ್ರೆ ಬರೀ ಈ ಪಾಠ ಅಟೆಂಡ್ ಮಾಡೋದ್ರಿಂದ ಪೂರ್ಣ ನಾವು ಯಶಸ್ವಿಯಾಗಿ ಸಂಸ್ಕೃತವನ್ನ ನಾಳೆಯಿಂದ ದಡಬಡ ಅಂತ ಮಾತಾಡಿ ಬಿಡ್ತೇವೆ ಅಂತ ಅನ್ಕೊಳ್ಬಾರ್ದು. ಒಟ್ಟಿಗೆ ಅದಕ್ಕೆ ನಮ್ಮ ಶ್ರಮ, ನಮ್ಮ ನಿರಂತರ ಪ್ರಯತ್ನ
ಬೇಕು ಇರಲಿ ಅಂತ ಹೇಳ್ತಾ ಇವತ್ತಿನ ಈ ಪಾಠವನ್ನು ಮುಗಿಸೋಣ. ಶ್ರೀ ಹರಿಪ್ರಿಯತಾಂ ಕೃಷ್ಣ ಅರ್ಪಣ ವಸ್ತು. ಧನ್ಯವಾದ. ಸುಧರ್ಮ ಅದರದ್ದು ಹಾಕಿದಾರೆ ನೋಡಿ, ಯಾರಿಗಾದ್ರೂ ಬೇಕಿದ್ರೆ ಈಗಲೇ ಕಾಪಿ ಮಾಡ್ಕೊಳ್ಳಿ. ಸುಧರ್ಮ sanskritdaily@gmail.com.